ನಮಸ್ತೆ ಫ್ರೆಂಡ್ಸ್ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊರತಾ ಇವತ್ತಿನ ಸೆಷನನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಪೇಪರ್ ಆಗಿಬಿಟ್ಟು ಎರಡು ಸಾವಿರದ ಹದಿನೈದರ ಎಚ್ ಎಸ್ ಆರ್ ಆಗಿದೆ ಇಲ್ಲಿ ಹಿಂದಿನ ಅವಧಿಯಲ್ಲಿ ಮೆಂಟಲ್ವಿಟಿ ಕಂಪ್ಲೀಟ್ ಆಗಿದೆ ಆಮೇಲೆ ಜನರಲ್ ನಾಲೆಜ್ ಪೇಪರ್ ಕೂಡ ಕಂಪ್ಲೀಟ್ ಆಗಿದೆ ಈಗ ಇದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡೋಗಜಿ ಶಿಶು ಮನೋವಿಜ್ಞಾನ ಮತ್ತು ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪೇಪರನ್ನು ನೋಡ್ಕೊಳ್ತಾ ಹೋಗುವ ಮೊದಲನೇ ಕ್ವಶನ್ ಆಗಿ ಇಪ್ಪತ್ತಾರನೇ ಕ್ವಶನ್ ಪೌಲವ್ನ ಅನುಬಂಧಿತ ನಾಯಿಯ ಪ್ರಯೋಗದಲ್ಲಿ ಆಹಾರವನ್ನು ನೀಡದೆ ಗಂಟೆಯನ್ನು ಮಾತ್ರ ಬಾರಿಸಿದಾಗ ಇದು ಉಂಟಾಗುತ್ತದೆ ಅಂತ ಕೇಳಿದಾರೆ ಇಲ್ಲಿ ಪಾವು ತನ್ನ ಪ್ರಯೋಗದಲ್ಲಿ ನಾಯಿಯನ್ನು ತೆಗೆದುಕೊಳ್ತಾನೆ ಅಲ್ಲಿ ಆ ಒಂದು ಪ್ರಯೋಗದಲ್ಲಿ ಏನನ್ನು ಪಡ್ಕೊಳ್ತಾನೆ ಅನ್ನೋದನ್ನು ನಿಮಗೆ ಗೊತ್ತಿದೆ ಈ ಒಂದು ಪ್ರಯೋಗದಲ್ಲಿ ನೀವು ಅದನ್ನು ಕೇಳ್ಕೊಂಡಿದ್ದೀರಾ ಇಲ್ಲಿ ಅಂದರೆ ಆಹಾರವ ಆಹಾರವನ್ನು ನೀಡದೆ ಗಂಟೆಯನ್ನು ಮಾತ್ರ ಬಾರಿಸಿದಾಗ ಅಲ್ಲಿ ಯಾವ ಒಂದು ಘಟನೆ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನಶಿಸುವಿಕೆ ಆಶಾಭಂಗ ರೂಪಿಸುವಿಕೆ ಪುಷ್ಟೀಕರಣ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಇಲ್ಲಿ ಆಹಾರವನ್ನು ನೀಡದೆ ಗಂಟೆಯನ್ನು ಬಾರಿಸದೆ ಅಲ್ಲಿ ನಮಗೆ ಪ್ರಯೋಗವನ್ನು ನಾವು ನೋಡಿ ಕೇಳಿರ್ತೀವಿ ಆ ಗಂಟೆ ಬಾರಿಸಿರುತ್ತೆ ಆಹಾರ ನೀಡುತ್ತೆ ಅಂದರೆ ಈ ರೀತಿಯ ಕ್ರಿಯೆಯಿಂದ ನಾಯಿಗೆ ಗೊತ್ತಾಗುತ್ತೆ ಗಂಟೆಯಾದ ತಕ್ಷಣ ಆಹಾರ ಬರುತ್ತೆ ಅಂದ್ಕೊಂಡು ಪುಷ್ಟೀಕರಣ ಬರುತ್ತೆ ಜೊಲ್ಲನ ಅನುಸರಿಸುತ್ತೆ ಇದು ನಿಮ್ಗೆ ಗೊತ್ತಿದೆ ಇದೇ ಒಂದು ಆಲೋಚನೆಯಿಂದ ನೀವೇನು ಮಾಡ್ತೀರಾ ಪುಷ್ಟೀಕರಣ ಅನ್ನೋದನ್ನು ಟಿಕ್ ಮಾಡ್ತೀರಾ ಆದರೆ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ ಇನ್ ಪಾವ್ಲೋಸ್ ಎಕ್ಸ್ಪರಿಮೆಂಟ್ ಆನ್ ಕಂಡೀಷನ್ ಡಾಗ್ ರಿಂಗಿಂಗ್ ಆಫ್ ಬೆಲ್ ವಿದೌಟ್ ಫುಡ್ ಲೀಡ್ಸ್ ಟು ವಿದೌಟ್ ಫುಡ್ ಆಹಾರವನ್ನು ನೀಡದೆ ಕೇವಲ ಗಂಟೆಯನ್ನು ಮಾತ್ರ ಬರೆಸ್ತವಾಗ ಏನಾಗುತ್ತೆ ಇಲ್ಲಿ ಇಲ್ಲಿ ಬುಕ್ಕಲ್ಲಿರುವಂತಹ ಒಂದು ಎಚ್ ವಿ ವಾಮದೇಪ ವಾಮದೇವಪ್ಪರವರು ಬರೆದಂತಹ ಪುಸ್ತಕದಲ್ಲಿರುವಂತಹ ಒಂದು ಎರಡು ಸಾಲನ್ನು ಓದ್ತೀನಿ ಅದನ್ನು ನಿಮಗೆ ಅರ್ಥ ಆಗುತ್ತೆ ಗಂಟೆ ಶಬ್ದದ ಉದ್ದೀಪನಕ್ಕೆ ಜೊಲ್ಲು ಸಿರಿಸುವ ಅನುಕ್ರಿಯೆಯನ್ನು ನಾಯಿ ಕಲಿತ ನಂತರ ಅನೇಕ ಬಾರಿ ಗಂಟೆ ಬಾರಿಸಿ ನಂತರ ಆಹಾರ ನೀಡದೆ ಅದರ ಅನುಕ್ರಿಯೆಯನ್ನು ವೀಕ್ಷಿಸಿದ ಜೊಲ್ಲು ಸುರಿಸುವ ಅನುಕ್ರಿಯೆ ತೋರುವುದನ್ನು ನಾಯಿ ಕ್ರಮೇಣ ನಿಲ್ಲಿಸಿತು ಈ ವರ್ತನೆಗೆ ಪ್ರಾಯೋಗಿಕ ಅಳಿವು ಎನ್ನುವರು ಇಲ್ಲಿ ನೋಡಿ ಕೇವಲ ಏನು ಕೊಟ್ಟಿದ್ದಾರೆ ಇಲ್ಲಿ ಆಹಾರವನ್ನು ನೀಡದೆ ಗಂಟೆಯನ್ನು ಮಾತ್ರ ಬಾರಿಸಿದಾಗ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂಥ ಆನ್ಸರ್ ಏನಾಗುತ್ತೆ ಅಂದರೆ ನಶಿಸುವಿಕೆ ಅನ್ನುವಂಥದ್ದು ಆನ್ಸರ್ ಆಗುತ್ತೆ ಇದನ್ನು ಪ್ರಾಯೋಗಿಕ ಅಳಿವು ಅಂತ ಕೊಡ ಕರಿಬೋದು ನಶಿಸುವಿಕೆ ಅನ್ನುವಂಥ ಒಂದು ಸಾಮಾನ್ಯ ಅರ್ಥ ಕೂಡ ಇದಕ್ಕೆ ಆಗುತ್ತೆ ಈ ರೀತಿಯ ಕ್ವಶನ್ ಕೊಟ್ಟವಾಗ ಸ್ವಲ್ಪ ನಾವು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾಗಿ ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲಿ ಕೇವಲ ಏನು ಮಾಡ್ತಾರೆ ಇವರು ಆಹಾರವನ್ನು ನೀಡಿದ್ದಾರೆ ಆಹಾರವನ್ನು ನೀಡದೆ ಗಂಟೆಯನ್ನು ಮಾತ್ರ ಬಾರಿಸಿದವಾಗ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಶಿಸುವಿಕೆ ಅಂದರೆ ಆ ಪ್ರಾಯೋಗಿಕ ಅಳಿವು ಎಕ್ಸ್ಪರಿಮೆಂಟಲ್ ಎಕ್ಸ್ಟೆನ್ಷನ್ ಈ ರೀತಿಯ ಒಂದು ಕ್ವಶನ್ಸನ್ನು ಕೊಟ್ಟವಾಗ ನಾವು ಸ್ವಲ್ಪ ಇಂಗ್ಲೀಷನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಅದು ನಮಗೆ ಸರಿಯಾದಂಥ ಆನ್ಸರ್ ಗೊತ್ತಾಗುತ್ತೆ ಇಲ್ಲಿ ಹ್ಞೂ ಅನುಬಂಧಿತ ನಾಯಿಯ ಪ್ರಯೋಗದಲ್ಲಿ ಆಹಾರವನ್ನು ನೀಡದೆ ಗಂಟೆಯನ್ನು ಮಾತ್ರ ಬಾರಿಸಿದಾಗ ಅಂತ ಕೇಳಿದರೆ ಇದೆ ಆನ್ಸರ್ ಯಾವುದಾಗುತ್ತೆ ನಶಿಸುವಿಕೆ ಅನ್ನುವಂಥದ್ದು ಆನ್ಸರ್ ಆಗುತ್ತೆ ಆಮೇಲೆ ಮುಂದಿನ ಕ್ವಶನ್ ನೋಡಿ ಕೌಶಲ್ಯಗಳ ಕಲಿಕೆ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು ಸರಿಯಾದ ಹೇಳಿಕೆ ಯಾವುದೆಂದರೆ ಕೌಶಲ್ಯಗಳ ಕಲಿಕೆ ಕೌಶಲ್ಯದಿಂದ ಕೂಡಿದಂತಹ ಕಲಿಕೆ ಇಲ್ಲಿ ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಕಲಿಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಕಲಿಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಇದನ್ನು ನೋಡಿದಾಗ ನಮಗೆ ಇಲ್ಲಿ ಏನಂದರೆ ಕೌಶಲ್ಯಭರಿತ ಕಲಿಕೆ ಕೌಶಲ್ಯದಿಂದ ಕುಡಿದಂತಹ ಒಂದು ಕಲಿಕೆ ಇಲ್ಲಿ ಮರೆಯಲಿಕ್ಕೆ ಕಡಿಮೆ ಸ ಮಡಿ ಮರೆಯಲಿಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋಂಥ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಇನ್ನೆರಡು ಕಡೆಯಲ್ಲಿ ಮರೆಯಲಿಕ್ಕೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ ಅಂದರೆ ಅಂದರೆ ಹೆಚ್ಚು ಕಡಿಮೆ ಉಲ್ಟಾ ಕೊಟ್ಟಿದ್ದಾರೆ ಕಲಿಯಲು ಹೆಚ್ಚು ಸಮಯ ಮರೆಯಲು ಹೆಚ್ಚು ಸಮಯ ಕಲಿಯಲು ಹೆಚ್ಚು ಸಮಯ ಮರೆಯಲು ಕಡಿಮೆ ಸಮಯ ಈ ರೀತಿಯಾಗಿ ನಾಲ್ಕು ಆಪ್ಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಭರಿತ ಕಲಿಕೆಯಾಗಿದೆ ಇದ್ದು ಅದರಿಂದ ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದು ಅನ್ನೋದನ್ನು ಯೋಚನೆ ಮಾಡಿನೇ ಇಲ್ಲಿ ಬರೀಬೇಕಾಗ ಯೋಚನೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಭರಿತ ಕಲಿಕೆ ಅಂದರೆ ಕೌಶಲ್ಯಗಳಿಂದ ಕಲಿಯುವಂಥದ್ದು ಇದೇನಾಗುತ್ತೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಆಮೇಲೆ ಮರೆಯಲಿಕ್ಕೆ ಕೂಡ ಹೆಚ್ಚು ಸಮಯ ಅಷ್ಟು ಬೇಗ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಸರಿಯಾದಂಥ ಆನ್ಸರ್ ಆಗಿದೆ ಆಪ್ಷನ್ ನಂಬರ್ ಥರ್ಡ್ ಕಲಿಯಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಯಾಕಂದರೆ ಕೌಶಲ್ಯ ಭರಿತ ಕಲಿತು ಕೌಶಲ್ಯದಿಂದ ಕಲಿಯುವಂಥದ್ದು ಆಮೇಲೆ ಮರೆಯಲಿಕ್ಕೂ ಕೂಡ ಹೆಚ್ಚು ಸಮಯ ಅದು ಅಷ್ಟು ಬೇಗ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಕೌಶಲ್ಯದ ಉದ್ದೇಶ ಕೂಡ ಹಾಗೆ ಅದು ಕಲಿಕೆ ಪರಿಪೂರ್ಣ ಆಗಬೇಕು ಆಮೇಲೆ ಅದು ಹೆಚ್ಚು ಕಾಲ ಉಳಿಬೇಕು ಅನ್ನುವಂಥ ಉದ್ದೇಶದಿಂದ ಕೌಶಲ್ಯ ಭರಿತ ಕಲಿಕೆಯನ್ನು ಇಲ್ಲಿ ಮಾಡಲಾಗುತ್ತೆ ಇದರಿಂದ ಇದು ಹೆಚ್ಚು ಸಮಯ ಕೌಶಲ್ಯ ಆಧಾರಿತ ಅಂದರೆ ಸಮಯ ಕೂಡ ತೆಗೆದುಕೊಳ್ಳುತ್ತೆ ಆಮೇಲೆ ಮರಿಲಿಕ್ಕೂ ಕೂಡ ಇದು ಸಮಯವನ್ನು ತೆಗೆದುಕೊಳ್ಳುತ್ತೆ ಆಮೇಲೆ ಮುಂದಿನ ಕ್ವಶನ್ ಆಗಿ ಇಪ್ಪತ್ತ ಎಂಟನೇ ಕ್ವಶನ್ ಉತ್ತಮ ನಾಯಕ ಯಾರೆಂದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ದ ಬೆಸ್ಟ್ ಲೀಡರ್ ಇಸ್ ಒನ್ ಹೂ ಆಪ್ಷನ್ಸ್ ಕೊಟ್ಟಿದ್ದಾರೆ ಸಮೂಹಕ್ಕೆ ಹೆಚ್ಚಿನ ಸದಸ್ಯರನ್ನು ಆಕರ್ಷಿಸುವವರು ಗುಂಪಿನ ಎಲ್ಲ ಸದಸ್ಯರು ತಮ್ಮ ಗರಿಷ್ಠ ಮಟ್ಟದ ಕೊಡುಗೆಯನ್ನು ನೀಡುವಂತೆ ಪ್ರೇರೇಪಿಸುವವರು ತನ್ನದೇ ತೀರ್ಮಾನಗಳಿಂದ ಸಮೂಹವನ್ನು ಮುನ್ನಡೆಸುವವರು ದೈಹಿಕವಾಗಿ ಬಲಿಷ್ಠರಾಗಿರುವಂಥವರು ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದಂಥ ಆನ್ಸರ್ ಆಗುತ್ತೆ ಒಬ್ಬ ಉತ್ತಮ ನಾಯಕನಿಗೆ ಇರಬೇಕಾದ ಲಕ್ಷಣ ಯಾವುದು ಅದರ ಕಾರ್ಯ ಏನು ಈ ರೀತಿಯಾಗಿ ಯಾವುದೋ ಕ್ವಶನನ್ನು ಕೇಳ್ಬೋದು ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಮೊದಲನೇ ಆಪ್ಷನ್ ನೋಡಿ ಸಮೂಹಕ್ಕೆ ಹೆಚ್ಚಿನ ಸದಸ್ಯರನ್ನು ಆಕರ್ಷಿಸುವುದು ಯಾವುದೇ ಉದ್ದೇಶವಿಲ್ಲದೆ ಯಾವುದೇ ಒಂದು ಚಟುವಟಿಕೆ ಇಲ್ಲದೆ ಖಾಲಿ ಕೇವಲ ಸದಸ್ಯರನ್ನು ಆಕರ್ಷಿಸುವುದು ಮಾತ್ರ ಇಲ್ಲಿ ನಾಯಕನ ಲಕ್ಷಣ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಗುಂಪಿನ ಎಲ್ಲ ಸದಸ್ಯರು ತಮ್ಮ ಗರಿಷ್ಠ ಮಟ್ಟದ ಕೊಡುಗೆಯನ್ನು ನೀಡುವಂತೆ ಪ್ರೇರೇಪಿಸುವುದು ಗರಿಷ್ಠ ಎಲ್ಲ ಸದಸ್ಯರು ಗರಿಷ್ಠ ಮಟ್ಟದ ಕೊಡುಗೆ ಕನಿಷ್ಠ ಇಲ್ಲಿ ಗರಿಷ್ಠ ತಮ್ಮ ತಮ್ಮಿಂದ ಸಾಧ್ಯ ಆದಷ್ಟು ಆ ಒಂದು ಕೊಡುಗೆಯನ್ನು ನೀಡುವಂತೆ ಇವರು ಪ್ರೇರೇಪಣೆ ಮಾಡುವಂಥದ್ದು ಇನ್ನೊಂದು ತನ್ನದೇ ತೀರ್ಮಾನಗಳಿಂದ ಸಮೂಹವನ್ನು ಮುನ್ನಡೆಸುವವರು ಹಾಂ ನಿರಂಕುಶ ಅಧಿಪತಿಗಳಾಗ್ತಾರೆ ತನ್ನದೇ ತೀರ್ಮಾನಗಳನ್ನು ಇನ್ನೊಬ್ಬರ ತೀರ್ಮಾನಗಳನ್ನು ಕೇಳೋದಿಲ್ಲ ಅವರ ಆ ಒಂದು ಯಾವುದೇ ಒಂದು ಉದ್ದೇಶ ಇದ್ದರೂ ಕೇಳೋದಿಲ್ಲ ತನ್ನದೇ ತೀರ್ಮಾನಗಳನ್ನು ಎಲ್ಲರ ಮೇಲೆ ಹೊರ ಹೇರುವಂಥದ್ದು ಇದು ನಿರಂಕುಶ ಅಧಿಕಾರ ಆಮೇಲೆ ದೈಹಿಕವಾಗಿ ಬಲಿಷ್ಠ ಕೇವಲ ದೈಹಿಕವಾಗಿ ಮಾತ್ರ ಬಲಿಷ್ಠ ಆಗಿದ್ದರೆ ಅದು ನಾಯಕನ ಲಕ್ಷಣ ಆಗುತ್ತಾ ಅಂತ ಹ್ಞೂ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಸರಿಯಾದಂಥದ್ದು ಯಾವುದು ಎರಡನೇ ಆಪ್ಷನ್ ಆಗಿರುವಂಥ ಗುಂಪಿನ ಎಲ್ಲ ಸದಸ್ಯರು ಗರಿಷ್ಠ ಮಟ್ಟದ ಕೊಡುಗೆಯನ್ನು ನೀಡುವಂತೆ ಪ್ರೇರೇಪಣೆ ಮಾಡುವಂಥದ್ದು ಇದು ಉತ್ತಮ ನಾಯಕನ ಲಕ್ಷಣವಾಗಿದೆ ಆಮೇಲೆ ಇಪ್ಪತ್ತೊಂಬತ್ತನೇ ಕ್ವಶನ್ ಆಗಿ ಐದು ವರ್ಷ ವಯಸ್ಸಿನ ಒಂದು ಹುಡುಗಿಯ ಬುದ್ಧಿ ಲಬ್ಧ ಐ ಕ್ಯೂ ಒನ್ ಟ್ವೆಂಟಿ ನೂರ ಇಪ್ಪತ್ತು ಆಗಿದ್ದರೆ ಆಕೆಯ ಮಾನಸಿಕ ವಯಸ್ಸು ಎಷ್ಟು ಅಂತ ಕೇಳಿದರೆ ಇಲ್ಲಿ ಐ ಕ್ಯೂ ಅನ್ನು ಕಂಡಿರುವಂಥ ವಿಧಾನ ಎಲ್ರಿಗೂ ಗೊತ್ತಿದೆ ಅಂದ್ಕೋತೀನಿ ಐ ಕ್ಯೂ ಇಸ್ ಈಕ್ವಲ್ ಟು ಎಮ್ ಎ ಬೈ ಡಿವೈಡೆಡ್ ಬೈ ಸಿ ಎ ಈ ಒಂದು ಸೃತ್ ಇಂಟು ಹಂಡ್ರೆಡ್ ಈ ಒಂದು ಸೂತ್ರದ ಆಧಾರದ ಮೇಲೆ ನಾವು ಏನು ಮಾಡಬೇಕು ಆಯ್ಕನ್ನು ಇಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಯಾವ ವರ್ಷವನ್ನು ಕೊಟ್ಟಿದ್ದಾರೆ ದೈಹಿಕ ವರ್ಷವನ್ನು ಕೊಟ್ಟಿದ್ದಾರೆ ಮಾನಸಿಕ ಮಾನಸಿಕ ವಯಸ್ಸನ್ನು ಇಲ್ಲಿ ಎಮ್ಮೆ ಅನ್ನು ನಾವು ಕಂಡುಹಿಡಬೇಕಾಗುತ್ತೆ ಇದನ್ನು ಈ ಒಂದು ಸೂತ್ರದ ಮೂಲಕವೇ ಕಂಡಿಡಬೇಕಾಗುತ್ತೆ ನೋಡಿ ಇಲ್ಲಿ ಇವರು ಕೊಟ್ಟಿರೋದನ್ನು ಸೂತ್ರದಲ್ಲಿ ಹಾಕಿ ನೋಡಿ ನೋಡಿದ್ದೀನಿ ಇಲ್ಲಿ ಐದು ಒಂದಲೇ ಐದು ಇಪ್ಪತ್ತಲೇ ನೂರಾಗುತ್ತೆ ಇಲ್ಲಿ ನೂರ ಇಪ್ಪತ್ತು ಇಲ್ಲಿ ಎಮ್ ಎ ಗುಣಿಸು ಇಪ್ಪತ್ತು ಅಂತ ಇದೆ ಇಲ್ಲಿ ಬರಬರ್ ಚಿನ್ ಇಜುಕ್ವಲ್ ಟು ಚಿಹ್ನೆಯ ಮುಂದೆ ಇರುವಂತಹ ಗುಣಿಸು ಅಂತ ಆಗಿರೋ ಇಪ್ಪತ್ತನ್ನು ನಾವು ಇಲ್ಲಿ ತಂದೇನು ಮಾಡಬೇಕು ಭಾಗಿಸು ಇಪ್ಪತ್ತಾಗುತ್ತೆ ಇಸಕ್ವಲ್ ಟು ಏನು ಎಮ್ ಎ ಎಮ್ ಎ ಅಂದರೆ ಇಲ್ಲಿ ಇಪ್ಪತ್ತೊಂದಲೇ ಇಪ್ಪತ್ತಾರಲೇ ನೂರಿಪ್ಪತ್ತು ಇಲ್ಲಿ ಎಮ್ ಎ ಅಂದರೆ ಎಷ್ಟಾಗುತ್ತೆ ಆರು ಅಂತ ಆನ್ಸರ್ ಬರುತ್ತೆ ಈ ರೀತಿಯಾಗಿ ಇದೇ ಸೂತ್ರದ ಸಹಾಯದಿಂದ ಒಂದು ದೈಹಿಕ ವಯಸ್ಸನ್ನು ಕೊಟ್ಟು ಮಾನಸಿಕ ವಯಸ್ಸನ್ನು ಕಂಡುಹಿಡಲಿಕ್ಕೆ ಕೇಳ್ಬೋದು ಇಲ್ಲ ಮಾನಸಿಕ ವಯಸ್ಸನ್ನು ಕೊಟ್ಟು ದೈಹಿಕ ವಯಸ್ಸನ್ನು ಕೂಡ ಕಂಡುಹಿಡಲಿಕ್ಕೆ ಕೇಳ್ಬೋದು ಅಥವಾ ದೈಹಿಕ ವಯಸ್ಸು ಮಾನಸಿಕ ವಯಸ್ಸು ಎರಡನ್ನ ಕೊಟ್ಟುಬಿಟ್ಟು ಆಯ್ಕೆಯನ್ನು ಕಂಡಿಡಲಿಕ್ಕೆ ಕೂಡ ಕೇಳ್ಬೋದು ಯಾವುದನ್ನು ಕೊಟ್ಟಿದ್ರೂ ಕೂಡ ಇದೇ ಒಂದು ಮೆಥಡಲ್ಲಿ ನೀವು ಮಾಡಬೇಕಾಗುತ್ತೆ ಇಲ್ಲಿ ಗುಣಿಸುವಂಥ ಇದೆ ಈ ಎರಡು ಎರಡು ದೈಹಿಕ ಮತ್ತು ಮಾನಸಿಕ ವಯಸ್ಸು ಇಲ್ಲಿ ಬಂದವಾಗ ಏನಾಗುತ್ತೆ ಇದು ಭಾಗಿಸುವಾಗುತ್ತೆ ಒಂದು ವೇಳೆ ಭಾಗಿಸುವಂಥ ಇಲ್ಲಿ ಇದ್ರೆ ಇಲ್ಲಿ ಹೋದವಾಗ ಅದು ಗುಣಿಸುವಾಗುತ್ತೆ ಸಮಜನೀಯ ಮುಂದೆ ಅಥವಾ ಹಿಂದೆ ಬರುವಾಗ ಈ ರೀತಿಯಾಗಿ ಯಾವುದೇ ಒಂದು ನಾವು ಕಂಡುಹಿಡಬಹುದು ಇದಕ್ಕೆ ಸರಿಯಾದಂಥ ಆನ್ಸರ್ ಎಷ್ಟಾಗಿದೆ ಈಗ ಆರಾಗಿದೆ ಆರು ಇದು ಆರು ಇದು ಏನಾಗಿದೆ ಇಲ್ಲಿ ಅವರು ಕೇಳಿರುವಂಥದ್ದು ಮಾನಸಿಕ ವಯಸ್ಸು ಎಷ್ಟು ಅಂತ ಆರು ಇದು ಮಾನಸಿಕ ವಯಸ್ಸಾಗಿದೆ ಇವರು ಕೇಳಿರುವಂಥ ಕ್ವಶನಲ್ಲಿ ಆಪ್ಷನ್ ನಂಬರ್ ಒಂದು ಆರು ವಯಸ್ಸು ಆ ಹುಡುಗಿಯ ಬುದ್ಧಿ ಆಕೆ ಮಾನಸಿಕ ವಯಸ್ಸು ಎಷ್ಟಾಗುತ್ತೆ ಆರು ವರ್ಷ ಆಗುತ್ತೆ ಆಮೇಲೆ ಮುಂದಿನ ಕ್ವಶನ್ ನೋಡಿ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ಮೊದಲ ಪಾರ್ಟಲ್ಲಿ ಎ ಬಿ ಸಿ ಅಂತ ಮೂರು ಕೊಟ್ಟಿದ್ದಾರೆ ಆಮೇಲೆ ಎರಡನೇ ಪಾರ್ಟಲ್ಲಿ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸರಿ ಹೊಂದುವಂಥದ್ದನ್ನು ನಾವು ಯೋಚನೆ ಮಾಡಿ ಬರೀಬೇಕಾಗುತ್ತೆ ಮೊದಲಂದು ಭಾಷೆ ಕಲಿಕೆ ಆನೆಯು ಒಂದೇ ಕಾಲಿನ ಮೇಲೆ ನಿಲ್ಲುವುದು ಚಿತ್ರಕಲೆ ಕಲಿಯುವುದು ಇವುಗಳನ್ನು ಬಿ ಪಾ ಎರಡನೇ ಸೆಕ್ಷನಲ್ಲಿ ಹೇಗೆ ಹೋಲಿಕೆ ಮಾಡೋದಂದರೆ ಒಳನೋಟ ಕಲಿಕೆ ಸಾಂಪ್ರದಾಯಿಕ ಅನುಬಂಧ ಪ್ರಯತ್ನ ಮತ್ತು ದೋಷ ಕಲಿಕೆ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಈ ನಾಲ್ಕು ಕಲಿಕೆ ಬಗ್ಗೆ ತಿಳ್ಕೊಂಡ್ರೆ ನಾವು ಅದಕ್ಕೆ ಯಾವುದು ಇಲ್ಲಿ ಎಕ್ಸಾಂಪಲ್ ಆಗುತ್ತೆ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೋದು ಇಲ್ಲಿ ನೋಡಿ ಒಳನೋಟ ಕಲಿಕೆ ಅಂದರೇನು ಅನ್ನೋದನ್ನು ನಾವು ನಮಗೆ ಗೊತ್ತಿರಬೇಕಾಗುತ್ತೆ ಆಮೇಲೆ ಸಾಂಪ್ರದಾಯಿಕ ಅನುಬಂಧ ಕಲಿಕೆ ಪ್ರಯತ್ನ ಮತ್ತು ದೋಷ ಕಲಿಕೆ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಇವುಗಳ ಬಗ್ಗೆ ಗೊತ್ತಿದ್ದರೆ ಸರಿಯಾದಂಥ ಒಂದು ಆನ್ಸರನ್ನು ಬರಿಬೋದು ಮೊದಲನೇದಾಗಿ ಇಲ್ಲಿ ಭಾಷೆ ಕಲಿಕೆ ಭಾಷೆ ಕಲಿಕೆ ನಮಗೆ ಯಾವುದಕ್ಕೆ ಉದಾಹರಣೆಯಾಗುತ್ತೆ ಇದು ಸಾಂಪ್ರದಾಯಿಕ ಅನುಬಂಧನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಭಾಷೆಯನ್ನು ಯಶಸ್ವಿಯಾಗಿ ಕಲೀಬಹುದಾಗಿದೆ ಇಲ್ಲಿ ಇಲ್ಲಿ ಬರುವಂತಹ ನಿಯಮಗಳನ್ನು ವ್ಯಾಕರಣವನ್ನು ಇಲ್ಲಿ ಎಲ್ಲ ನಾವು ಒಂದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಿಂದ ಬಾಯಾಟ್ ಮಾಡೋದ್ರ ಮೂಲಕ ಬರವಣಿಗೆಯನ್ನು ಹೆಚ್ಚು ಇಂಪ್ರೂವ್ ಮಾಡಲಿಕ್ಕೆ ಅಂದರೆ ಮನೆ ಕೆಲಸವನ್ನು ಕೊಡೋದು ಇವೆಲ್ಲವೂ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಲ್ಲಿ ಬರ್ತವೆ ಇದನ್ನು ಭಾಷೆ ಕಲಿಕೆಯಲ್ಲಿ ಉಪಯೋಗಿಸುವಂಥದ್ದು ಆಮೇಲೆ ಆನೆಯು ಒಂದೇ ಕಾಲಿನ ಮೇಲೆ ನಿಲ್ಲುವುದು ಆನೆ ಒಂದೇ ಕಾಲಿನ ಮೇಲೆ ನಿಲ್ಲುವುದು ಯಾವುದಕ್ಕೆ ಒಂದು ಉದಾಹರಣೆ ಯಾವ ಒಂದು ಕಲಿಕೆಗೆ ಯಾವ ರೀತಿಯ ಕಲಿಕೆಗೆ ಉದಾಹರಣೆಯಾಗುತ್ತೆ ಅಂದರೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಾಗುತ್ತೆ ಹಾಂ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ಒಂದು ಸನ್ನಿವೇಶದಲ್ಲಿ ಏನು ಮಾಡ್ತೇವೆ ಅನುಬ ಬಂಧನ ಮಾಡಿಕೊಂಡು ಆ ಒಂದು ಕ್ರಿಯೆಗೆ ಯಾವುದೇ ಒಂದು ಪ್ರಾಣಿಯನ್ನೇ ಆಗಲಿ ವ್ಯಕ್ತಿಯನ್ನೇ ಆಗಲಿ ಆ ಒಂದು ಪರಿಸರದಲ್ಲಿ ಬಂದ ಪರಿಸರಕ್ಕೆ ಒಳಪಡಿಸಿ ಅಲ್ಲಿ ಪ್ರಚೋದನೆ ಮತ್ತು ಪ್ರತಿ ಪ್ರಚೋದನೆಯನ್ನು ನೀಡೋದ್ರ ಮೂಲಕ ಪ್ರತಿಕ್ರಿಯೆ ನಮಗೆ ಬೇಕಾದಂಥ ಪ್ರತಿಕ್ರಿಯೆಯನ್ನು ಪಡ್ಕೊಳ್ಬೋದು ಇಲ್ಲಿ ಆನೆಗೆ ಒಂದೇ ಕಾಲಿನ ಮೇಲೆ ನಿಲ್ಲಿಸಲಿಕ್ಕೆ ಒಂದು ಟ್ರೈನಿಂಗನ್ನು ಕೊಡುವಂಥದ್ದು ಈ ಕ್ರಿಯಾಚೋನ ಅನುಬಂಧನ ಕಲಿಕೆ ಅದಕ್ಕೆ ಎಕ್ಸಾಂಪಲ್ ಆಗುತ್ತೆ ಆಮೇಲೆ ಚಿತ್ರಕಲೆ ಕಲಿಯುವಂಥದ್ದು ಇಲ್ಲಿ ಚಿತ್ರಕಲೆಯನ್ನು ಕೊಟ್ಟು ಮಕ್ಕಳಿಗೆ ಅದನ್ನು ಮಕ್ಕಳು ಮಾಡಿ ಕಲಿಯುವಂಥ ನೋಡಿ ಕಲಿಯುವಂಥದ್ದು ಹಾಂ ಮಾಡಿ ಕಲಿಯುವಂಥದ್ದು ಇಲ್ಲಿ ಚಿತ್ರಕಲೆಗೆ ಸಂಬಂಧಿಸಿದ್ದು ಇದು ಪ್ರಯತ್ನ ದೋಷ ಕಲಿಕೆಗೆ ಉದಾಹರಣೆಯಾಗುತ್ತೆ ಯಾಕಂದರೆ ಇಲ್ಲಿ ಚಿತ್ರವನ್ನು ಕೊಟ್ಟು ಅದಕ್ಕೆ ಮಾ ಮಾಡ್ತಾರೆ ಅವರು ಮೊದಲನೇ ಪ್ರಯತ್ನಕ್ಕೆ ಇದು ಸಫಲ ಆಗೋದಿಲ್ಲ ಅಲ್ಲಿ ತಪ್ಪಾಗುತ್ತೆ ಪುನಃ ನೋಡಿ ಮಾಡ್ತಾರೆ ಅದು ಈ ರೀತಿ ಪ್ರಯತ್ನ ಮಾಡಿ ದೋಷವನ್ನು ಕೊನೆಗೆ ದೋಷವನ್ನು ಕಡಿಮೆ ಮಾಡಿ ಕಲಿಕೆಯಲ್ಲಿ ಸಾಧ್ಯ ಆಗುತ್ತೆ ಚಿತ್ರ ಚಿತ್ರಕಲೆ ಎನ್ನುವಂಥದ್ದು ಪ್ರಯತ್ನ ಮತ್ತು ದೋಷ ಕಲಿಕೆಗೆ ಉದಾಹರಣೆ ಆಗುತ್ತೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾಗ ಸರಿಯಾದ ಆನ್ಸರ್ ಅಂದರೆ ಮೊದಲನೇ ಆಪ್ಷನ್ ಇರುವಂಥದ್ದು ಮೊದಲನೇ ಉತ್ತರಕ್ಕೆ ಎರಡನೇ ಆಪ್ಷನ್ ಸರಿ ಇದೆ ನಾಲ್ಕನೇ ಉತ್ತರ ಎರಡನೇ ಕ್ವಶನಿಗೆ ನಾಲ್ಕನೇ ಆಪ್ಷನ್ ಸರಿ ಇದೆ ಮೂರನೇ ಕ್ವಶನಿಗೆ ಮೂರನೇ ಆನ್ಸರ್ ಸ ಮೂರನೇ ಆಪ್ಷನ್ ಸರಿ ಇದೆ ಇದು ಇಲ್ಲಿ ಸರಿಯಾದಂಥ ಆನ್ಸರ್ ಹಾಂ ಭಾಷೆ ಇದು ಸಾಂಪ್ರದಾಯಿಕ ಕಲಿಕೆಗೆ ಉದಾಹರಣೆಯಾಗುತ್ತೆ ಆನೆಯು ಒಂದೇ ಕಾಲಿನ ಮೇಲೆ ನಿಲ್ಲುವುದು ಪ್ರಯತ್ನ ದೋಷ ಕಲಿಕೆಗೆ ಉದಾಹರಣೆಯಾಗುತ್ತೆ ಆಮೇಲೆ ಸಾರಿ ಆನೆಯ ಕಲಿಕೆ ಸರಿ ಆನೆಯ ಕಲಿಕೆ ಕ್ರಿಯಾಜನ್ಯ ಅನುಬಂಧನಕ್ಕೆ ಒಳಗಾಗುತ್ತೆ ಆನೆಯ ಒಂದೇ ಕಾಲಿನ ಮೇಲೆ ಕಲಿ ನಿಲ್ಲುವುದು ಕ್ರಿಯಾಜನ್ಯ ಅನುಬಂಧನ ಆಗುತ್ತೆ ಚಿತ್ರಕಲೆ ಕಲಿಯುವುದು ಪ್ರಯತ್ನ ಪ್ರಯತ್ನ ಮತ್ತು ದೋಷ ಕಲಿಕೆಗೆ ಎಕ್ಸಾಂಪಲ್ ಆಗುತ್ತೆ ಆಮೇಲೆ ಮುಂದಿನ ಕ್ವಶನ್ ನೋಡಿ ಒಂದು ಮಗು ಮರದ ತುಂಡನ್ನು ಬಸ್ಸಿನಂತೆ ಆಡಲು ಉಪಯೋಗಿಸುತ್ತದೆ ಈ ಮಗುವು ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿದೆ ಅನ್ನೋದನ್ನು ಇಲ್ಲಿ ಕ್ವಶನ್ ಆಗಿ ಕೇಳಿದ್ದಾರೆ ಇಲ್ಲಿ ಜ್ಞಾನಾತ್ಮಕ ವಿಕಾಸದ ಹಂತಗಳಲ್ಲಿ ಬರುವಂತಹ ಸಂವೇದನಾಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ನಾವು ಸರಿಯ ಯಾವ ಹಂತದಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಯಾವ ಕಾರ್ಯವನ್ನು ಮಾಡ್ತಾರೆ ಮಕ್ಕಳು ಅನ್ನೋದನ್ನು ತಿಳ್ಕೊಂಡಿದ್ರೆ ನಾವು ಇಲ್ಲಿ ವಯಸ್ಸು ಯಾವ ಸಂವೇದನಾಗತಿ ಹಂತದಲ್ಲಿ ಎಷ್ಟು ವಯಸ್ಸಿಗೆ ಒಳಪಟ್ಟಿರುತ್ತೆ ಕಾರ್ಯಪೂರ್ವ ಹಂತದಲ್ಲಿ ಎಷ್ಟು ಅವಧಿ ಅವಧಿ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಮೊದಲನೇದಾಗಿ ಸಂವೇದನಾಗತಿ ಹಂತದಲ್ಲಿ ಝೀರೋ ಟು ಎರಡು ವರ್ಷ ಆಗುತ್ತೆ ಝೀರೋದಿಂದ ಎರಡು ವರ್ಷ ಇದು ಕ ಹಂತ ಆಗಿದೆ ಆಮೇಲೆ ಕಾರ್ಯಪೂರ್ವ ಅಂತ ಎರಡರಿಂದ ಏಳು ಕಾರ್ಯಪೂರ್ವ ಅಂತ ಎರಡರಿಂದ ಏಳು ಮೂರ್ತ ಕಾರ್ಯಗಳ ಹಂತ ಏಳರಿಂದ ಏಳರಿಂದ ಹನ್ನೊಂದು ವರ್ಷ ಆಮೇಲೆ ಔಪಚಾರಿಕ ಕಾರ್ಯಗಳ ಹಂತ ಹನ್ನೊಂದು ವರ್ಷದಿಂದ ಮೇಲ್ಪಟ್ಟಂತಹದ್ದು ಇಲ್ಲಿ ಈ ನಾಲ್ಕು ಹಂತಗಳಲ್ಲಿ ಒಂದು ಮಗು ಮರದ ತುಂಡನ್ನು ಬಸ್ಸು ಅಂದ್ಕೊಂಡು ಆಟ ಆಡುತ್ತೆ ಇದು ಯಾವ ಹಂತದಲ್ಲಿ ಅಂತ ಕೇಳಿದ್ರೆ ಈ ನಾಲ್ಕು ಹಂತಗಳನ್ನು ಪಿಯಾಜಿಯವರ ಬೌದ್ಧಿಕ ವಿಕಾಸದ ಹಂತ ಅಂತ ಕರಿತೀವಿ ಪಿಯಾಜಿಯವರು ಕೊಟ್ಟಂತಹ ನಾಲ್ಕು ಬೌದ್ಧಿಕ ವಿಕಾಸದ ಹಂತಗಳಾಗಿವೆ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತಹ ಬುದ್ಧಿಮತ್ತೆಯನ್ನು ಆಧಾರವಾಗಿಟ್ಟುಕೊಂಡು ನಾಲ್ಕು ವರ್ಗಗಳನ್ನು ಅವರು ಮಾಡಿದ್ದಾರೆ ಇಲ್ಲಿ ಈ ಒಂದು ಹಂತದಲ್ಲಿ ಎರಡರಿಂದ ಏಳನೇ ವರ್ಷಗಳ ಅವಧಿಯಲ್ಲಿ ಬರುವಂತಹ ಕಾರ್ಯಪೂರ್ವ ಹಂತ ಇದಕ್ಕೆ ಸರಿಯಾದಂತಹ ಅನ್ಸಲಾಗಿದೆ ಈ ಒಂದು ಅವಧಿಯಲ್ಲಿ ಒಂದು ಇದಕ್ಕೆ ಈ ಒಂದು ಇಂತಹ ಆಟಗಳಿಗೆ ಸಾಂಕೇತಿಕ ಆಟಗಳು ಅಂತ ಕರೀತಾರೆ ಸಂಕೇತಗಳ ಮೂಲಕ ಅಂದರೆ ಯಾವುದನ್ನು ಅಂತ ತೆಗೆದುಕೊಂಡು ಅದನ್ನು ಬೇರೆ ವಸ್ತು ಅಂತ ಹೇಳಿಕೊಂಡು ಅಲ್ಲಿ ಆಟ ಆಡುವಂಥ ಮರದ ತೆಗೆದುಕೊಂಡು ಬಸ್ ಅಂತ ಆಟ ಆಡುವಂತದ್ದು ಇದು ಸಾಂಕೇತಿಕ ಆಟಗಳಿಗೆ ಸಂಬಂಧಪಟ್ಟ ಸಾಂಕೇತಿಕ ಆಟಗಳು ಅಂತ ಕರಿತಾ ಇದು ಕಾರ್ಯಪೂರ್ವ ಹಂತದಲ್ಲಿ ಅಂದ್ರೆ ಎರಡರಿಂದ ಏಳು ವರ್ಷದಲ್ಲಿ ನಡೆಯುವಂಥ ಒಂದು ಇಂತಹ ಕಾರ್ಯ ಇಂತಹ ಕ್ರಿಯೆಗಳು ಏಳರಿಂದ ಏಳು ವರ್ಷದ ಅವಧಿಯ ಮಕ್ಕಳಲ್ಲಿ ಕಾಣಬಹುದು ಆಮೇಲೆ ಮುಂದಿನ ಕ್ವಶನ್ ನೋಡುವ ಬುದ್ಧಿಶಕ್ತಿ ವಿತರಣೆಯ ಸಾಮಾನ್ಯ ಸಂಭವ್ಯತ ವಕ್ರ ರೇಖೆಯಲ್ಲಿ ಎನ್ ಪಿ ಸಿ ಪ್ರತಿಭಾನ್ವಿತರನ್ನು ಸೂಚಿಸುವ ಸ್ಥಳ ಯಾವುದು ಅಂತ ಇಲ್ಲಿ ಕೇಳ್ತಾರೆ ಇಲ್ಲಿ ಎನ್ ಪಿ ಸಿ ಅಂದರೆ ಅದು ಗಂಟೆ ಆಕಾರದಲ್ಲಿರುತ್ತೆ ಅಕ್ಷದಲ್ಲಿ ಮೇಲ್ಗಡೆ ಅಂದರೆ ಅಕ್ಷಕ್ಕೆ ಟಚ್ ಆಗಿರೋದಿಲ್ಲ ಅದು ಗಂಟೆ ಆಕಾರದಲ್ಲಿ ಮೇಲ್ಗಡೆ ಇರುತ್ತೆ ಇಲ್ಲಿ ಎರಡು ಬದಿಯಲ್ಲಿ ಏನೋ ಇಂತಿಷ್ಟು ಶೇಕಡಾವಾರು ಇಲ್ಲಿ ವರ್ಗಾವಣೆ ವರ್ಗೀಕರಣ ಮಾಡಲಾಗುತ್ತೆ ಕಡಿಮೆ ಬುದ್ಧಿಮತ್ತೆ ಸರಾಸರಿ ಪ್ರತಿಭಾವಂತರು ಅದಕ್ಕಿಂತ ಹೆಚ್ಚಿನವರು ಈ ರೀತಿಯಾಗಿ ಇಲ್ಲಿ ವರ್ಗ್ ಕೆಟಗರೈಸ್ ಮಾಡಲಾಗ್ತಾರೆ ಇಲ್ಲಿ ಬರುವಂತಹ ಗಂಟೆ ಆಕಾರದಲ್ಲಿ ಇಲ್ಲಿ ಪ್ರತಿಭಾವಂತರನ್ನು ಇಲ್ಲಿ ಕೇಳ್ತಾರೆ ಪ್ರತಿಭಾವಂತರನ್ನು ಸೂಚಿಸುವ ಸ್ಥಳ ಎಲ್ಲಿ ಬರುತ್ತೆ ಅನ್ನೋದನ್ನು ಅಂದರೆ ಎರಡು ಬದಿಯಲ್ಲಿ ಬರುತ್ತಾ ಉತ್ತುಂಗದಲ್ಲಿ ಬರುತ್ತಾ ಬದಿಯಲ್ಲೇ ಬರುತ್ತಾ ಮಧ್ಯಭಾಗದಲ್ಲಿ ಬರುತ್ತಾ ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಎನ್ ಪಿ ಸಿ ಅನ್ನುವಂಥದ್ದು ಎಲ್ಲಿರುತ್ತೆ ಎನ್ 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 ಪಿ ಸಿಯಲ್ಲಿ ಪ್ರತಿಭಾನ್ವಿತರು ಒಂದು ಬದಿಯಲ್ಲಿ ಇರ್ತಾರೆ ಇದು ಸರಿಯಾದಂಥ ಆನ್ಸರ್ ಆಗಿದೆ ಹಾಂ ಎರಡು ಬದಿಯಲ್ಲಿ ಇರುವುದಿಲ್ಲ ಉತ್ತುಂಗದಲ್ಲಿ ಇರುವುದಿಲ್ಲ ಭಾಗದಲ್ಲೂ ಕೂಡ ಇರುವುದಿಲ್ಲ ಇವರು ಎನ್ ಪಿ ಸಿಯ ಒಂದು ಬದಿಯಲ್ಲಿ ಆ ಸರಾಸರಿ ಮಟ್ಟವನ್ನು ದಾಟಿದವಾಗ ಇರುವಂತಹ ಒಂದು ಬದಿಯಲ್ಲಿ ಎನ್ ಪಿ ಸಿಯಲ್ಲಿ ಪ್ರತಿಭಾನುವತರನ್ನು ಸೂಚಿಸಲಾಗ ಪ್ರತಿಭಾನ್ವಿತರನ್ನ ಇಲ್ಲಿ ಸೂಚಿಸಲಾಗುತ್ತೆ ಆಮೇಲೆ ಮುಂದಿನ ಕ್ವಶನ್ ನೋಡಿ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಬುದ್ಧಿ ಶಕ್ತಿಗೆ ಸಂಬಂಧಿಸಿದಂತೆ ಎಲ್ಲ ಬುದ್ಧಿವಂತರು ಸೃಜನಶೀಲರು ಎಲ್ಲ ಬುದ್ಧಿವಂತ ವಿದ್ಯಾರ್ಥಿಗಳು ಹೊಂದಾಣಿಕೆ ಸಮಸ್ಯೆ ಎದುರಿಸುತ್ತಾರೆ ಬುದ್ಧಿಶಕ್ತಿಯನ್ನು ಪರಿಸರ ನಿರ್ಧರಿಸುತ್ತೆ ಹೊಸ ಪರಿಸರಕ್ಕೆ ಹೊಂದಾಣಿಕೆಯಾಗಲು ಹೊಂದಾಣಿಕೆಯಾಗಲು ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬುದ್ಧಿಶಕ್ತಿಯ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅದೇ ಸರಿಯಾದಂಥ ಆನ್ಸರ್ ಆಗುತ್ತೆ ನಾಲ್ಕನೇ ಆಪ್ಷನ್ ಇಲ್ಲಿ ಹೊಸ ಪರಿಸರಕ್ಕೆ ಹೊಂದಿ ಹೊಂದಾಣಿಕೆಯಾಗುವ ಸಾಮರ್ಥ್ಯವೇ ಬುದ್ಧಿಶಕ್ತಿಯಾಗಿದೆ ಹೊಸ ಪರಿಸರಕ್ಕೆ ಹೊಂದಾಣಿಕೆಯಾಗುವ ಸಾಮರ್ಥ್ಯವೇನಾಗಿದೆ ಬುದ್ಧಿಶಕ್ತಿಯಾಗಿದೆ ಇದೇ ಇದರ ವ್ಯಾಖ್ಯೆ ಇದು ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗಿದೆ ಆಮೇಲೆ ಮುಂದಿನ ಕ್ವಶನ್ ನೋಡಿ ಒಂದು ನಿಗದಿತ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸುವ ಸಾಧ್ಯತೆಯನ್ನು ಅಳೆಯುವ ಪರೀಕ್ಷೆ ಯಾವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಶಾರ್ಟಾಗಿ ಆನ್ಸರನ್ನು ಕೊಟ್ಟಿದ್ದಾರೆ ಇದನ್ನು ನಾವು ವಿಸ್ತೃತವಾಗಿ ಅರ್ಥ ಮಾಡಿಕೊಂಡು ಆನ್ಸರನ್ನು ಬರೀಬೇಕಾಗುತ್ತೆ ಇಲ್ಲಿ ಇಲ್ಲಿ ಇವರು ಕೊಟ್ಟಿರುವಂತಹ ಒಂದು ಪರೀಕ್ಷಾ ಮಾಪನಗಳನ್ನು ಕೊಟ್ಟಿದ್ದಾರೆ ಕೊ ಇಲ್ಲಿ ಪರೀಕ್ಷೆಯ ಮಾಪನಗಳನ್ನು ಕೊಟ್ಟಿದ್ದಾರೆ ಟಿ ಎ ಟಿ ಡಿ ಎ ಟಿ ಸಿ ಎ ಟಿ ಸಿಕ್ಸ್ಟೀನ್ ಪಿ ಎಫ್ ಈ ಟಿ ಎ ಟಿ ಡಿ ಎ ಟಿ ಸಿ ಎ ಟಿ ಅಂದರೆ ಏನು ಅನ್ನೋದನ್ನು ನಮಗೆ ಗೊತ್ತಿರಬೇಕು ಇವು ಪರೀಕ್ಷೆಯ ಮಾಪನಗಳ ಅಂದರೆ ಅಭಿಕ್ಷಪ ಅಭಿಕ್ಷಮತೆಯನ್ನು ಅಳೆಯುವ ಮಾಪನಗಳನ್ನು ಕೊಟ್ಟಿದ್ದಾರೆ ನಮ್ಮ ಒಂದು ಸಾಮರ್ಥ್ಯವನ್ನು ಅಳೆಯುವ ಮಾಪನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಟಿ ಎ ಟಿ ಅಂತ ಹೇಳಿದರೆ ಇದು ಫುಲ್ ಫಾರ್ಮ್ ಆಗಿದೆ ವಿಷಯಾಧಾರಿತ ಗ್ರಹಿಕೆ ಪರೀಕ್ಷೆ ಅಂತ ಕೂಡ ಹೇಳ್ತಾರೆ ಇದನ್ನ ವಿಷಯ ಸಂಜ್ಞಾನ ಪರೀಕ್ಷೆ ಅಂತ ಕೂಡ ಕರೀತಾರೆ ವಿಷಯ ಪ್ರಚೋದನೆ ಪರೀಕ್ಷೆ ಅಂತ ಕೂಡ ಕರೀತಾರೆ ಇದೊಂದು ಪರೀಕ್ಷೆಯ ವಿಧಾನ ಆಗಿದೆ ಮಾರ್ಗನ್ ಮತ್ತು ಮುರ್ರೆಯರು ರಚಿಸಿರುವಂತಹ ಒಂದು ಪರೀಕ್ಷೆ ಇಲ್ಲಿ ಪಿಕ್ಚರ್ಗಳು ಇರ್ತವೆ ಈ ಪಿಕ್ಚರ್ಗಳನ್ನು ನೋಡಿಕೊಂಡು ಮೂವತ್ತು ಚಿತ್ರಗಳು ಕೂಡ ಮೂವತ್ತು ಅಥವಾ ಮೂವತ್ತೊಂದು ಕೆಲವೊಂದು ಕಡೆಯಲ್ಲಿ ಮೂವತ್ತೊಂದು ಅಂತ ಇದೆ ಮೂವತ್ತೊಂದು ಚಿತ್ರಗಳು ಇರಬಹುದು ಇಲ್ಲಿ ಆ ಚಿತ್ರಗಳನ್ನು ನೋಡಿಕೊಂಡು ಆ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ನಾವು ಅದರ ಮುಂದೆ ಏನಾಗುತ್ತೆ ಆ ಒಂದು ಚಿತ್ರದಲ್ಲಿ ಏನನ್ನ ವರ್ಣನೆ ಮಾಡಿದ್ರೆ ಅನ್ನೋದನ್ನು ನಾವು ಇಲ್ಲಿ ಹೇಳಬೇಕಾಗುತ್ತೆ ಈ ಕನಸನ್ನು ಈ ಕಲ್ಪನೆಯನ್ನು ಅವರು ಹೇಳಿರುವಂತಹದನ್ನು ಆಧರಿಸಿಕೊಂಡು ಇಲ್ಲಿ ಆ ವ್ಯಕ್ತಿಯ ಸ್ವಭಾವವನ್ನು ಅಳೆಯಲಾಗುತ್ತೆ ಅಸ್ಪಷ್ಟ ಚಿತ್ರಗಳಿರ್ತವೆ ಅದರ ಮುಂದೆ ಏನು ನಡೆಯುತ್ತೆ ಅದು ಯಾವ ಯಾವ ರೀತಿ ಯಾವ ಚಿತ್ರದಲ್ಲಿ ಏನು ಅಡಕವಾಗಿದೆ ವಿಷಯ ಜ್ಞಾನ ಏನು ಅಡಕವಾಗಿದೆ ಅನ್ನೋದನ್ನ ಇಲ್ಲಿ ಆ ವಿಷಯವನ್ನು ಹೊರಗೆಳೆದು ಅವರ ಸ್ವಭಾವವನ್ನು ಅಳತೆ ಮಾಡಲಾಗುತ್ತೆ ಹ್ಞೂ ಡಿ ಎ ಟಿ ಅಂದರೆ ವಿಷಯ ಸಂಜ್ಞಾನ ಪರೀಕ್ಷೆ ಅಥವಾ ವಿಷಯ ಪ್ರಚೋದನೆ ಪರೀಕ್ಷೆ ವಿಷಯಾಧಾರಿತ ಗ್ರಹಿಕ ಪರೀಕ್ಷೆ ಅಂತ ಕರೀತಾರೆ ಆಮೇಲೆ ಅಂದರೆ ಡಿ ಎ ಟಿ ಡಿ ಎ ಟಿ ಅಂದರೆ ವಿಭೇದಕ ಅಭಿಕ್ಷಮತೆಯ ಪರೀಕ್ಷೆ ಅಥವಾ ಅಭಿಕ್ಷಮತೆಯ ಪರೀಕ್ಷೆ ಅಂತ ಕೂಡ ಕರೀತಾರೆ ಇದೆ ಇದನ್ನು ರಚಿಸಿದವರು ಅಂತಂದರೆ ಬಿನ್ನೆಟ್ ಶಿಶುವರ್ ಮತ್ತು ವೆಸ್ಮನ್ರವರು ಹ್ಞೂ ಬಿನೇಡ್ ಶಿಶೋರ್ ಮತ್ತು ವ್ಯಾಸಂಡಲವರು ರಚಿಸಿದಂತಹ ಡಿ ಎ ಟಿ ಪರೀಕ್ಷೆ ಇದನ್ನು ಅಭಿಕ್ಷಮತೆ ಪರೀಕ್ಷೆ ವಿಭೇದಕ ಅಭಿಕ್ಷಮತೆ ಪರೀಕ್ಷೆ ಅಂತ ಅಟಿಟ್ಯೂಡ್ ಟೆಸ್ಟ್ ಇದು ಇಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳನ್ನು ಗಳಿಸುವ ಸಾಮರ್ಥ್ಯವನ್ನು ಇಲ್ಲಿ ಅಳತೆ ಮಾಡಲಾಗುತ್ತೆ ಆಮೇಲೆ ಇನ್ನೊಂದು ಸಿ ಎ ಟಿ ಅಂದರೆ ಕಾಮನ್ ಆಟೆನ್ ಅಡ್ಮಿ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ ಹ್ಞೂ ಕಾಮನ್ ಅಡ್ಮಿಷನ್ ಟೆಸ್ಟ್ ಇಲ್ಲಿ ಯಾವುದೇ ಒಂದು ವೃತ್ತಿಗಿದ ಅಡ್ಮಿಷನ್ ಆಗುತ್ತೆ ಇದು ಯಾವೊಂದು ಕೌ ಕೌಶಲ್ಯ ಅಂತ ಏನಾದರೂ ಒಂದು ಪಡೆಯಲಿಕ್ಕೆ ಅಡ್ಮಿಷನ್ ಅಂತ ಅದಕ್ಕೆ ಪ್ರವೇಶಾತಿ ಪರೀಕ್ಷೆ ಆಗುತ್ತೆ ಅದು ಆಮೇಲೆ ಸಿಕ್ಸ್ಟೀನ್ ಪಿ ಎಫ್ ಅಂದರೆ ಇದು ದ ಪ ಸಿಕ್ಸ್ಟೀನ್ ಪ ಪರ್ಸ್ನಾಲಿಟಿ ಅಂದರೆ ಆ ಒಂದು ಹದಿನಾರು ವರ್ಣದ ವರ್ಗದ ಒಂದು ಪರ್ಸ್ನಾಲಿಟಿಯನ್ನು ಇಲ್ಲಿ ಒಂದು ಕ್ವಶನರ್ ಮೂಲಕ ತಿಳ್ಕೊಳ್ಳಿಕ್ಕೆ ಒಂದು ತಿಳ್ಕೊಳ್ ತಿಳಿದುಕೊಳ್ಳುವಂಥ ಒಂದು ಪರೀಕ್ಷೆ ಇದಾಗಿದೆ ಈ ನಾಲ್ಕು ಪರೀಕ್ಷೆಗಳಲ್ಲಿ ನಮಗೆ ಒಂದು ವೃತ್ತಿಯ ಒಂದು ಇವರು ಒಂದು ವೃತ್ತಿಯನ್ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸುವ ಸಾಧ್ಯತೆಯನ್ನು ಅಳೆಯುವ ಪರೀಕ್ಷೆ ಅಂತ ಕೇಳ್ತಾರೆ ಇಲ್ಲಿ ಇಲ್ಲಿ ನಿಮಗೆ ಈಗ ಎಲ್ಲ ಪರೀಕ್ಷೆಗಳ ಬಗ್ಗೆ ಹೇಳಿದ್ದೀನಿ ಅಂದರೆ ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಾಗುತ್ತೆ ಡಿ ಎ ಟಿ ಆಗುತ್ತೆ ಇಲ್ಲಿ ಆಟಿಟ್ಯೂಡ್ ಟೆಸ್ಟ್ ಇದು ಒಂದು ಅಭಿಕ್ಷಮತೆಯನ್ನು ಅಳೆಯುವಂಥ ಪರೀಕ್ಷೆ ಆಗಿದೆ ಈ ಒಂದು ಪರೀಕ್ಷೆಯ ಮೂಲಕ ವೃತ್ತಿಯಲ್ಲಿ ಆಯ್ಕೆ ಮಾಡೋಕ್ಕೋಸ್ಕರ ಈ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ ಇದು ಈ ಒಂದು ಪರೀಕ್ಷೆನೇ ರಚನೆ ಮಾಡಲಾಗುತ್ತೆ ಇದನ್ನು ರಚಿಸಿದವರು ಬೆನೇಡ್ ಸಿಶೋರ್ ಮತ್ತು ವೆಸ್ಮನ್ರವರು ಸರಿಯಾದಂಥ ಆನ್ಸರ್ ಯಾವುದಿದೆ ಡಿ ಟಿ ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗಿದೆ ಒಂದು ನಿಗದಿತ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸುವ ಸಾಧ್ಯತೆಯನ್ನು ಆ ಒಂದು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಆಧಾರವಾಗಿ ಆಗಿಟ್ಕೊಂಡು ಆ ವೃತ್ತಿಯಲ್ಲಿ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಗುತ್ತೆ ಆಮೇಲೆ ಮುಂದಿನ ಕ್ವಶನ್ ನೋಡಿ ಪ್ರಾತಿನಿಧಿಕ ಪುಷ್ಟೀಕರಣವನ್ನ ನೀಡಿದ್ದು ಈ ಒಂದು ಯಾವ ನಾಲ್ಕು ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಪ್ರಾತಿನಿಧಿಕ ಪುಷ್ಟೀಕರಣವನ್ನು ನೀಡುತ್ತೆ ಅನ್ನೋ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ ಒಂದು ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ ಸಾಂಪ್ರದಾಯಿಕ ಅನುಬಂಧನ ಸಿದ್ಧಾಂತ ಸಾಮಾಜಿಕ ಕಲಿಕೆ ಸಿದ್ಧಾಂತ ಬಿಂಬ ಕಲಿಕೆ ಸಿದ್ಧಾಂತ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಇದಕ್ಕೆ ಸರಿಯಾದಂಥ ಆನ್ಸರನ್ನು ಇಲ್ಲಿ ಕೇಳಲಾಗಿದೆ ಮೊದಲಿಗೆ ನಮಗಿದೆ ಇದರ ಬಗ್ಗೆ ಗೊತ್ತಿರಬೇಕಾಗಿದೆ ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ ಅಂದರೆ ಅನುಕ್ರಿಯೆಗೆ ಇಲ್ಲಿ ಹೆಚ್ಚಿನ ಅಂದರೆ ಅನುಕ್ರಿಯೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ ಸಾಂಪ್ರದಾಯಿಕ ಅನುಬಂಧನ ಸಿದ್ಧಾಂತದಲ್ಲಿ ಅನುಬಂಧನ ಉದ್ದೀಪಕಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ ಸಾಮಾಜಿಕ ಕಲಿಕೆ ಸಿದ್ಧಾಂತದಲ್ಲಿ ಸಾಮಾಜಿಕ ಒಂದು ಏನು ಸಂಪ್ರದಾಯಿಕ ಸಾಮಾಜಿಕವಾಗಿ ನಡೆಯುವಂತಹ ಒಂದು ಭಾವನೆಗಳಿಗೆ ಇಲ್ಲಿ ಹೆಚ್ಚಿನ ಸಿದ್ಧ ಒತ್ತು ಕೊಡಲಾಗಿದೆ ಆಮೇಲೆ ಬಿಂಬ ಕಲಿಕೆ ಸಿದ್ಧಾಂತದಲ್ಲಿ ಬಿಂಬ ಅಂದರೆ ಯಾವುದೇ ಒಂದು ಒಂದು ಬಿಂಬ ಅಥವಾ ಒಂದು ಪ್ರತಿರೂಪವನ್ನು ಒಂದು ಬಿಂಬ ಅಥವಾ ಪ್ರತಿರೂಪವನ್ನ ಆಧಾರವಾಗಿಟ್ಕೊಂಡು ಆ ಚಿತ್ರದ ಮೂಲಕ ಇಂದ್ರಿಯಗಳ ಮೂಲಕ ಅನುಭವಗಳನ್ನು ಪಡ್ಕೊಳ್ಳುವಂತಹ ಒಂದು ಸಿದ್ಧಾಂತ ಬಿಂಬ ಕಲಿಕೆ ಇಲ್ಲಿ ಪ್ರಾತಿನಿಧಿಕ ಪುಷ್ಟೀಕರಣ ಅಂದರೆ ಅಂದರೆ ಪ್ರಾಥಮಿಕ ಪ್ರಾಥಮಿಕವಾದಂತಹ ಬೇಸಿಕ್ ಆಗಿರುವಂತಹ ಏನು ಒಂದು ಏನಾಗಿದೆ ಪುಷ್ಟೀಕರಣವಾಗಿದೆ ಇದನ್ನು ಎಲ್ಲಿ ಕಾಣ್ಬೋದು ನಾವು ಸಾಮಾಜಿಕ ಕಲಿಕೆ ಸಿದ್ಧಾಂತದಲ್ಲಿ ಸಾಮಾಜಿಕ ಕಲಿಕೆ ಸಿದ್ಧಾಂತದಲ್ಲಿ ನಾವು ಇದನ್ನು ಕಾಣ್ಬೋದು ಪ್ರಾತಿನಿಧಿಕ ಪುಷ್ಟಿಕೋನವನ್ನು ನೀಡುವುದು ಯಾವುದು ಸಾಮಾಜಿಕ ಕಲಿಕೆ ಸಿದ್ಧಾಂತ ಕ್ರಿಯಾಜನಕ ಅನುಬಂಧನದಲ್ಲಿ ಇಲ್ಲ ಸಾಂಪ್ರದಾಯಿಕ ಅನುಬಂಧನದಲ್ಲಿ ಕೂಡ ಇಲ್ಲ ಬಿಂಬ ಕಲಿಕೆಯಲ್ಲೂ ಕೂಡ ಇಲ್ಲ ಪ್ರಾತಿನಿಧಿಕ ನೀಡುವಂಥದ್ದು ನಮಗೆ ಸಾಮಾಜಿಕ ಕಲಿಕೆ ಸಿದ್ಧಾಂತವಾಗಿದೆ ಆಮೇಲೆ ಮುಂದಿನ ಕ್ವಶನನ್ನು ನೋಡುವ ಮುಂದಿನ ಕ್ವೆಶನ್ ಆಗಿ ಮೂವತ್ತಾರನೇ ಕ್ವಶನ್ ವರ್ತನೆಯನ್ನು ಅಭ್ಯಾಸ ಮಾಡುವ ವಿಧಾನಗಳಲ್ಲಿ ಈ ಕೆಳಗಿನ ಯಾವ ವಿಧಾನವು ಅತ್ಯಂತ ವ್ಯಕ್ತಿನಿಷ್ಠ ವಿಧಾನವಾಗಿದೆ ಅಂತ ಕೇಳಿದ್ದಾರೆ ಈ ನಾಲ್ಕು ವಿಧಾನಗಳನ್ನು ಕೂಡ ಹೇಳಿದ್ದೀನಿ ಅಲ್ಲಿ ನಿಮಗೆ ಆ ವಿಧಾನದ ಉಪಯೋಗಗಳು ಅಥವಾ ಶೈಕ್ಷಣಿಕ ನಿಹಿತಾರ್ಥಗಳನ್ನು ನೋಡಿದರೆ ಈ ಕ್ವೆಶನ್ಗೆ ಆನ್ಸರ್ಸ್ ಗೊತ್ತಾಗುತ್ತೆ ಇಲ್ಲಿ ಅವಲೋಕನ ವಿಧಾನ ಅಂದರೇನು ಅಂತರಾವಲೋಕನ ವಿಧಾನ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ವಿಧಾನ ಈ ನಾಲ್ಕು ಒಂದು ಅವಧ ವಿಧಾನಗಳಲ್ಲಿ ವ್ಯಕ್ತಿನಿಷ್ಠವಾಗಿರುವಂಥ ವಿಧಾನ ಏನಾಗಿದೆ ಅಂತರಾವಲೋಕನ ವಿಧಾನವಾಗಿದೆ ಇಲ್ಲಿ ಅವಲೋಕನದಲ್ಲೂ ಕೂಡ ಇದು ವ್ಯಕ್ತಿನಿಷ್ಠ ಅಂತ ಹೇಳುತ್ತೆ ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ವ್ಯಕ್ತಿನಿಷ್ಠ ಆಗಿರುವಂಥದ್ದನ್ನು ಅಂತರಾವಲೋಕನ ಇಲ್ಲಿ ಕೇವಲ ವ್ಯಕ್ತಿ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವಂಥದ್ದು ಅವಲೋಕನದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಮತ್ತೊಬ್ಬ ವ್ಯಕ್ತಿ ಅವಲೋಕನ ಮಾಡೋದು ಇಲ್ಲಿ ಇದು ಹೆಚ್ಚು ಹೆಚ್ಚು ವ್ಯಕ್ತಿನಿಷ್ಠ ಆಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಅಂತರಾವಲೋಕನಕ್ಕೆ ಹೋಲಿಕೆ ಮಾಡಿದ ಭಾಗ ಅಂತರಾವಲೋಕನ ಎಲ್ಲ ಪರೀಕ್ಷಣೆ ವೀಕ್ಷಣೆಗಳಿಗಿಂತ ಒಂದು ವ್ಯಕ್ತಿನಿಷ್ಠವಾದಂತಹ ಒಂದು ವಿಧಾನವಾಗಿದೆ ಆಮೇಲೆ ಮೂವತ್ತ ಏಳನೇ ಕ್ವಶನ್ ಈ ಕೆಳಗಿನ ಯಾವ ಒಂದು ಹಂತವನ್ನು ಹೊರತುಪಡಿಸಿ ಉಳಿದವು ಸೃಜನಶೀಲತೆಯ ಹಂತಗಳಾಗಿವೆ ಅಂತ ಕೇಳಿದ್ದಾರೆ ಇಲ್ಲಿ ಸೃಜನಶೀಲತೆಯ ಬಗ್ಗೆ ಇಲ್ಲಿ ಕೇಳಿದ್ದಾರೆ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಒಂದನ್ನು ಬಿಟ್ಟು ಉಳಿದ ಮೂರು ಸೃಜನಶೀಲತೆಯ ಹಂತಗಳಾಗಿವೆ ಆ ಒಂದು ಹಂತ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಸಿದ್ಧತೆ ಅನ್ನುವಂಥದ್ದು ಆಮೇಲೆ ಪರಿಪಕ್ವಸ್ಥೆಯ ಜ್ಞಾನೋದಯ ಈ ಮೂರೂ ಹಂತಗಳು ಸೃಜನಶೀಲತೆಯ ಹಂತಗಳಾಗಿವೆ ಮೊದಲನೇ ಸಿದ್ಧತೆ ಮಾಡಲಾಗುತ್ತೆ ಆಮೇಲೆ ಎರಡನೇ ಹಂತ ಅವಸ್ಥೆ ಅಂದರೆ ಆ ವಿಷಯದ ಬಗ್ಗೆ ಯಾವ ಒಂದು ವಿಷಯಗೋಸ್ಕರ ಏನಾದರೂ ಬರೆಯೋಕೋಸ್ಕರ ಏನಾದರೂ ಕವನವನ್ನು ಬರೆಯೋಕೋಸ್ಕರ ಸ್ಟೋರಿ ಬರೆಯೋದು ಯಾವುದಾದ್ರೂ ವಸ್ತುವನ್ನು ತಯಾರು ಮಾಡೋಕ್ಕೋಸ್ಕರ ಇಲ್ಲಿ ಮೊದಲು ಸಿದ್ಧತೆಯಾಗುತ್ತೆ ಆಮೇಲೆ ಅದರ ಬಗ್ಗೆ ಆ ವಿಷಯವನ್ನೆಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿ ಪರಿಪಕಾವಸ್ಥೆ ಬರುತ್ತೆ ಅದರ ನಂತರ ಆ ಒಂದು ಆಗುತ್ತೆ ಅದು ಜ್ಞಾನೋದಯ ಈ ಮೂರು ಏನಾಗಿದೆ ಸೃಜನಶೀಲತೆ ಹಂತಗಳಾಗಿವೆ ಆದರೆ ಇಲ್ಲಿ ಸ್ವಾಂಗೀಕರಣ ಏನಾಗಿದೆ ಇಲ್ಲಿ ಸೃಜನಶೀಲತೆಯ ಇದು ಒಂದು ಹಂತ ಅಲ್ಲ ಅದರಿಂದ ಇಲ್ಲಿಗೆ ಇಲ್ಲಿ ಸ್ವಾಂಗೀಕರಣ ಏನು ಅಂದರೆ ಸಾಮಾಜಿಕ ಅಂತಕ್ರಿಯೆಯ ಒಂದು ಪ್ರಕಾರ ಇದು ಸ್ವಾಂಗೀಕರಣ ಎನ್ನುವಂಥದ್ದು ಇದು ಒಂದು ಬಗೆಯ ಸಾಮಾಜಿಕ ಹೊಂದಾಣಿಕೆ ಸ್ವಾಂಗೀಕರಣ ಅಂದರೆ ಸಮಾಜದೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಭಾವನೆ ಇದು ಇದು ಸಾಮಾಜಿಕ ಅಂತರಕ್ರಿಯೆಯ ಒಂದು ಪ್ರಕಾರ ಆಗಿದೆ ಅದರಿಂದ ಇದು ಸ್ವಾಂಗೀಕರಣ ಎನ್ನುವಂಥದ್ದು ಸೃಜನಶೀಲತೆಯಲ್ಲಿ ಬರದೇ ಇರುವಂಥದ್ದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಆಮೇಲೆ ಮುಂದಿನ ಕ್ವಶನ್ ನೋಡಿ ಎಂಟನೇ ಕ್ವಶನ್ ಬಹುಮುಖ ಬುದ್ಧಿಶಕ್ತಿಗೆ ಸಂಬಂಧಿಸಿದ ವ್ಯಕ್ತಿ ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಗೋಲ್ಮನ್ ಕೋಲ್ಬರ್ಗ್ ವೈಗೋಟಸ್ಕಿ ಆಮೇಲೆ ಗಾರ್ಡ್ನರ್ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾರು ಬಹುಮುಖ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತಹ ವ್ಯಕ್ತಿಯಾಗಿದ್ದಾರೆ ಅನ್ನೋದನ್ನು ನಾವು ಕಂಡುಹಿಡಬೇಕು ಹಾಗೆ ಕಂಡುಹಿಡಬೇಕಾದ್ರೆ ನಮಗೆ ಎಲ್ಲ ಒಂದು ಮನೋವಿಜ್ಞಾನಿಗಳ ಬಗ್ಗೆ ಕೂಡ ಗೊತ್ತಾಗಬೇಕಾಗುತ್ತೆ ಇಲ್ಲಿ ಗೋಲ್ಮನ್ ರವರು ಏನಾಗಿದ್ದಾರೆ ಭಾವನಾತ್ಮಕ ಬುದ್ಧಿಮತ್ತಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಕೊಲ್ಬೋಗ್ರವರು ರವರು ನೈತಿಕ ವಿಕಾಸ ವಿಕಾಸದ ಹಂತಗಳನ್ನು ತಿಳಿಸಿದ್ದಾರೆ ವೈಗೌಡಸ್ಕಿಯವರು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಆಮೇಲೆ ಇಲ್ಲಿ ಗಾರ್ಡ್ನರ್ ಅನ್ನುವಂಥವರೇನು ಇವರು ಬಹುಮುಖ ಬುದ್ಧಿಶಕ್ತಿಗೆ ಬಹುಮುಖ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತಹ ವ್ಯಕ್ತಿಯಾಗಿದ್ದಾರೆ ಇವರು ಬಹುಮುಖ ಬುದ್ಧಿಶಕ್ತಿಯ ಬಗ್ಗೆ ಒಂದು ಕಾನ್ಸೆಪ್ಟನ್ನು ಹೇಳಿದವರಾಗಿದ್ದಾರೆ ಯಾರು ಗಾರ್ಡ್ನರ್ ಈ ಮೂರು ಮಂದಿ ಬಗ್ಗೆ ಹೇಳಿದ್ದೀನಿ ಆಮೇಲೆ ಇವರು ಏನಾಗ್ತಾರೆ ಕ್ವನಿಗೆ ಆನ್ಸರ್ ಆಗ್ತಾರೆ ಆಮೇಲೆ ಮೂವತ್ತೊಂಬತ್ತನೇ ಕ್ವಶನ್ ನರಿಯು ದ್ರಾಕ್ಷಿಯನ್ನ ಪಡೆಯಲು ಸೋತಾಗ ಅದು ದ್ರಾಕ್ಷಿ ಹುಳಿ ಎಂದು ಹೇಳುತ್ತದೆ ಇಲ್ಲಿ ನರಿಯು ಬಳಸಿದ ರಕ್ಷಣಾ ತಂತ್ರ ಯಾವುದು ಇಲ್ಲಿ ರಕ್ಷಣಾ ತಂತ್ರಗಳ ಬಗ್ಗೆ ಕೂಡ ಗೊತ್ತಿರಬೇಕಾಗುತ್ತೆ ನೋಡಿ ಇಲ್ಲಿ ಇವರು ಕೊಟ್ಟಿರುವಂಥದ್ದು ತನಕಸಮ್ಮತವಾಗಿಸುವಿಕೆ ದಮನ ಪ್ರಕ್ಷೇಪಣ ಉದಾತ್ತೀಕರಣ ಇವರು ಕೊಟ್ಟಿರುವಂತಹಗಳಲ್ಲಿ ಅಹ್ ಮೊದಲದಾಗಿ ಕೆಳಭಾಗದಿಂದ ನೋಡ್ಕೊಳ್ತಾ ಹೋಗುವ ಉದಾ ಉದಾತ್ತೀಕರಣ ಎನ್ನುವಂಥದ್ದು ಉದೀಕರಣ ಅಂದರೆ ಒಂದು ಸಮಾಜ ಒಪ್ಪುವಂತಹ ಗುರಿ ಒಂದು ಸಮಾಜ ಒಪ್ಪುವಂತಹ ಗುರಿಯನ್ನು ಸಮಾಜ ಇಷ್ಟಪಡುವಂತಹ ಎಲ್ಲರೂ ಒಪ್ಪುವಂತಹ ಒಂದು ಗುರಿ ಏನಾಗಿದೆ ಉದಾತ್ತೀಕರಣ ಆಗಿದೆ ಆಮೇಲೆ ಪ್ರಕ್ಷೇಪಣೆ ಅಂತ ಹೇಳಿದ್ರೆ ಅಂದರೆ ತನ್ನಲ್ಲಿರುವ ನ್ಯೂನ್ಯತೆಯನ್ನು ಇತರರ ಮೇಲೆ ವರ್ಗಾಯಿಸುವಂಥದ್ದು ಹಾಂ ತನ್ನಲ್ಲಿರುವ ನ್ಯೂನತೆ ತನಗೆ ಆಗದೇ ಇರುವಂಥ ತನ್ನ ನ್ಯೂನತೆಯನ್ನು ಮರೆ ಮಾಡೋದಕ್ಕೋಸ್ಕರ ಆ ಒಂದು ನ್ಯೂನತೆಯನ್ನು ಇತರರ ಮೇಲೆ ವರ್ಗಾವಿಸುವಂಥದ್ದು ಇದನ್ನು ಪ್ರಕ್ಷೇಪಣ ತಂತ್ರ ಅಂತ ಕರೀತಾರೆ ಅಂದರೆ ಎಲ್ಲರೂ ಎಲ್ಲರೂ ಸ್ವಾರ್ಥಿಗಳು ಅಂತ ಹೇಳೋದು ಎಲ್ಲರೂ ಲಂಚಕೋರರು ಅಂತ ತಾನು ಲಂಚಕೋರ ಹೌದು ತಾನು ಸ್ವಾರ್ಥಿ ಹೌದು ಇದನ್ನು ಮುಚ್ಚಿ ಎಲ್ಲರೂ ಲಂಚಕೋರರು ಅಥವಾ ಎಲ್ಲರೂ ಸ್ವಾರ್ಥಿಗಳು ಅನ್ನುವಂಥ ಕಾಮಾಲ ಕಣ್ಣಿಗೆ ಲೋಕವೆಲ್ಲ ಹಳದಿ ಅನ್ನುವಂಥ ಈ ಹೇಳಿಕೆಗಳು ಏನಾಗ್ತವೆ ಉದ್ದ ಪ್ರಕ್ಷೇಪಣಕ್ಕೆ ಉದಾಹರಣೆಗಳಾಗ್ತವೆ ಆಮೇಲೆ ಇನ್ನೊಂದು ದಮನ ದಮನದ ತಡೆಯುವಂಥದ್ದು ಅಂದರೆ ಅಸಮಾಧಾನವಾದಾಗ ವೇತನವಾದವಾಗ ದುಃಖವಾದವಾಗ ವೇದನೆಯಾದಾಗ ಇವೆಂಥ ಎಲ್ಲ ಸಂದರ್ಭಗಳಲ್ಲಿ ಏನು ಅದನ್ನು ನಾವು ದಮನ ಮಾಡುವಂಥದ್ದು ತಡೆ ಮಾಡುವಂಥದ್ದು ನಿರೋಧ ಮಾಡುವಂಥದ್ದು ಹತೋಟಿಗೆ ತರುವಂಥದ್ದು ಏನಾಗಿದೆ ದಮನ ಆಗಿದೆ ಆಮೇಲೆ ಇಲ್ಲಿ ಉಳಿದಿರುವಂಥದ್ದು ಯಾವುದು ತರ್ಕಸಮ್ಮತವಾಗಿಸುವಿಕೆ ಹಾಂ ತರ್ಕಸಮ್ಮತ ಅಂತ ಹೇಳಿದ್ರೆ ಇಲ್ಲಿ ಸಾರಿ ಇಲ್ಲಿ ತರ್ಕಸಮ್ಮತವಾಗಿಸುವಿಕೆ ಅಂತ ಹೇಳಿದರೆ ಯಾವುದೇ ಒಂದು ಸೋಲನ ಅನುಭವಿಸಿದವಾಗ ತಮ್ಮ ಆತ್ಮಗೌರವಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತ ಗೊತ್ತಾದಾಗ ಏನು ಮಾಡ್ತಾರೆ ಅದನ್ನು ತರ್ಕಗಳಿಂದ ವಾದಗಳಿಂದ ಸಮರ್ಥನೆ ಮಾಡಿಕೊಡುವಂಥದ್ದು ತಾವು ಮಾಡಿದ್ದೆ ಸರಿ ಅಂತ ಹೇಳುವಂಥದ್ದು ಇಲ್ಲಿ ಹುಳಿ ದ್ರಾಕ್ಷಿ ಅಂತ ಹೇಳಿದೆ ದ್ರಾಕ್ಷಿಯನ್ನೇ ಹುಳಿ ಅಂತ ಹೇಳಿದೆ ದ್ರಾಕ್ಷಿ ಹುಳಿ ಇರಲಿಕ್ಕೆ ನರಿಗೆ ಕೈಗೆಟುಕದ ದ್ರಾಕ್ಷಿ ಹುಳಿ ಅಂತ ಹೇಳುತ್ತೆ ತನ್ನ ಪ್ರಯತ್ನವನ್ನು ಮುಚ್ಚ ತನಗೆ ಸಾಧ್ಯ ಇಲ್ಲ ಅಸಾಧ್ಯವಾದುದಂತ ತಿಳ್ಕೊಳ್ಳಿಕ್ಕೆ ನರಿ ಏನು ಮಾಡುತ್ತೆ ಅದನ್ನು ಹುಳಿ ಅಂತ ಹೇಳುತ್ತೆ ಇಂಥದ್ದೇ ಇನ್ನು ಬೇರೆ ಉದಾಹರಣೆಗಳನ್ನು ಕೊಟ್ಟುಬಿಟ್ಟು ಅದಕ್ಕೆ ಏನು ಮಾಡಬಹುದು ನಿ ಸಿಹಿ ನಿಂಬೆ ನಿಂಬೆ ಏನಿರುತ್ತೆ ಸಿಹಿ ಇರುತ್ತಾ ಇಲ್ಲ ತಾನು ನಿಂದ ತಿನ್ನಂಥ ನಿಂಬೆ ಸಿಹಿ ಇದೆ ಅಂತ ಹೇಳಿ ವಾದ ಮಾಡಿಕೊಂಡು ತರ್ಕ ಮಾಡಿಕೊಂಡು ಅದನ್ನು ಸಾಧಿಸುವಂಥದ್ದು ಈ ರೀತಿಯಾಗಿ ತರ್ಕಸಮ್ಮತವಾಗಿಸುವಿಕೆ ಅಂದರೆ ಇಲ್ಲದನ್ನು ಹೌದು ಅಂತ ಅದೇ ಸಮ್ಮತ ಮಾಡ ವಾದ ಮಾಡುವಂಥದ್ದು ತಮ್ಮ ಆತ್ಮಗೌರವಕ್ಕೆ ಸೋಲಿಗೆ ಸೋಲನ್ನ ಮುಚ್ಚುಗೋಸ್ಕರ ಏನು ಮಾಡ್ತೀವಿ ತರ್ಕಗಳಿಂದ ವಾದಗಳಿಂದ ಸಮರ್ಥನೆ ಮಾಡಿಕೊಡುವಂಥದ್ದು ತರ್ಕ ಸಮರ್ಥವಾಗಿ ಇಲ್ಲಿ ನರಿ ಏನು ಮಾಡುತ್ತೆ ದ್ರಾಕ್ಷಿಯನ್ನ ಹುಳಿ ಅಂತ ಹೇಳುತ್ತೆ ಸಾಧ್ಯವಿಲ್ಲ ಅಂತ ಹೇಳಿದವಾಗ ತಾನು ನಿಂದ ತಿಂದಂತಹ ನಿಂಬೆ ಸಿಹಿ ಅಂತ ವಾದ ಮಾಡುವಂಥದ್ದು ಇದು ಈ ಕ್ವಶನ್ ಗೆ ಆನ್ಸರ್ ಆಗಿದೆ ಆಮೇಲೆ ಮುಂದಿನ ಕ್ವಶನ್ ನೋಡಿ ಮುಮ್ಮರಳುವಿಕೆ ಅವರೋಧ ಉಂಟಾಗುವಿಕೆ ಇಲ್ಲಿ ಧನಾತ್ಮಕ ವರ್ಗಾವಣೆ ಶೂನ್ಯ ವರ್ಗಾವಣೆ ಋಣಾತ್ಮಕ ವರ್ಗಾವಣೆ ಅನ್ನುವಂಥ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಈ ಒಂದು ಆಪ್ಷನ್ಸ್ಗಳ ಧನಾತ್ಮಕ ವರ್ಗಾವಣೆ ಅಂದರೆ ಹಿಂದೆ ಕಲಿತಂಥದ್ದು ಏನಾಗುತ್ತೆ ನಮಗೆ ಮುಂದೆ ಉಪಯೋಗ ಬರುತ್ತೆ ಧನಾತ್ಮಕವಾಗಿ ಪಾಸಿಟಿವ್ ಆಗಿದ್ದು ವರ್ಗಾವಣೆ ಆಗುತ್ತೆ ಆಮೇಲೆ ಶೂನ್ಯ ವರ್ಗಾವಣೆ ಅಂತ ಹೇಳಿದರೆ ಇದು ಯಾವುದೇ ವರ್ಗಾವಣೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಬದಲಾವಣೆ ಧನಾತ್ಮಕನೂ ಅಲ್ಲ ಋಣಾತ್ಮಕನೂ ಅಲ್ಲದೆ ಇರುವಂಥದ್ದು ಆಮೇಲೆ ಶೂನ್ಯ ವರ್ಗ ತಟಸ್ಥ ವರ್ಗಾವಣೆ ತಟಸ್ಥ ವರ್ಗಾವಣೆ ತು ಶೂನ್ಯ ವರ್ಗಾವಣೆ ಎರಡು ಒಂದೇ ರೀತಿಯ ಅರ್ಥವನ್ನು ಕಡುತ್ತೆ ಇಲ್ಲಿ ಅದರ ಅದು ತಟಸ್ಥವಾಗಿರುತ್ತೆ ಆಮೇಲೆ ಉಳಿದಂಥದ್ದು ಋಣಾತ್ಮಕ ವರ್ಗಾವಣೆ ಮುಮ್ಮರಳುವಿಕೆ ಅಂದರೆ ಮುಂದೆ ಹೋಗಲಿಕ್ಕೆ ಅಡೆಯನ್ನು ತಡೆಯನ್ನು ಒಡ್ಡುವಂಥದ್ದು ಏನಾಗಿದೆ ಮುಮ್ಮರಳುವಿಕೆ ಅವರೋಧವಾಗಿದೆ ಮುಂದೆ ಹೋಗಲಿಕ್ಕೆ ಹಿಂದೆ ಕಲಿತಂಥ ಒಂದು ಯಾವುದಂದ್ರೆ ಒಂದು ವಿಷಯ ಮುಂದೆ ಕಲಿಯುವಂಥ ವಿಷಯಕ್ಕೆ ಅಡ್ಡಿಯನ್ನುಂಟು ಮಾಡ್ತಾ ಇದೆ ಅಂತ ಹೇಳಿದರೆ ಅದನ್ನು ಏನಂತೀವಿ ಋಣಾತ್ಮಕ ವರ್ಗಾವಣೆ ಅಂತ ಕರಿತೀವಿ ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಾಗಿದೆ ಋಣಾತ್ಮಕ ವರ್ಗಾವಣೆ ಹಿಂದೆ ಯಾವುದಾದ್ರೂ ಒಂದು ವಿಷಯವನ್ನು ಕಲಿತಿದ್ರೆ ಅದು ಆ ಎರಡು ವಿಷಯಕ್ಕೆ ಸಂಬಂಧ ಹೇಗಿರುತ್ತೆ ಅಂದರೆ ರಾಜ್ಯ ಸರ್ಕಾರ ತತ್ವಗಳನ್ನು ಕಳಿಯುವಾಗ ಕೇಂದ್ರ ಸರ್ಕಾರ ತತ್ವಗಳು ಅಡ್ಡಕ್ಕೆ ಅಡ್ಡ ಬರುವಂಥದ್ದು ಹಿಂದಿನ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ತತ್ವಗಳು ಲಕ್ಷಣಗಳನ್ನು ನಾವು ಕಲಿತಾ ಕಲಿತಾ ಇದ್ದರೆ ಕಲಿತಿದ್ದರೆ ಮುಂದೆ ರಾಜ್ಯ ಸರ್ಕಾರದ ಕಾರ್ಯಗಳನ್ನು ಅಥವಾ ತತ್ವಗಳನ್ನು ಕಲಿಯುವಾಗ ಅದು ನಮಗೇನಾಗುತ್ತೆ ಕನ್ಫ್ಯೂಷನ್ ಆಗುತ್ತೆ ಅದು ತಡೆಯನ್ನು ಅಡುತ್ತೆ ಅಲ್ಲಿ ಅದನ್ನು ಏನಂತೀವಿ ನಾವು ಋಣಾತ್ಮಕ ವರ್ಗಾವಣೆ ಅಂತ ಕರಿತೀವಿ ಈ ವರ್ಗಾವಣೆಗೆ ಮುಂದಿನ ಒಂದು ಕಲಿಕೆಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ದರೆ ಹಾಂ ಅದು ಪಾಸಿಟಿವ್ ಆಗಿದ್ದರೆ ಅದು ಉಪಯೋಗ ಆಗುತ್ತೆ ಅಂದರೆ ಧನಾತ್ಮಕ ವರ್ಗಾವಣೆ ಅದು ಅಡ್ಡಿಯನ್ನು ಉಂಟು ಮಾಡುತ್ತೆ ಅಂದರೆ ಋಣಾತ್ಮಕ ವರ್ಗಾವಣೆ ಯಾವುದೇ ಒಂದು ಸ ಧನಾತ್ಮಕನೂ ಋಣಾತ್ಮಕ ಯಾವುದೇ ಒಂದು ಆಗದೆ ಇದ್ರದ್ದನ್ನು ಶೂನ್ಯ ವರ್ಗಾವಣೆ ಅಂತ ಕರಿತೀವಿ ಆಮೇಲೆ ನಲವತ್ತೊಂದನೇ ಕ್ವಶನ್ ಈ ರೀತಿ ಇದೆ ತನ್ನ ಮತ್ತು ಇತರರ ಭಾವನೆಗಳನ್ನು ಮೇನುವಿಚಾರಣೆ ಮಾಡುವ ಸಾಮರ್ಥ್ಯವೇ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಸಮೇಗಾತ್ಮಕ ಬುದ್ಧಿಶಕ್ತಿ ಬಹುಮುಖ ಬುದ್ಧಿಶಕ್ತಿ ಪ್ರಜಾಪ್ರಭುತ್ವ ನಾಯಕತ್ವ ಸೃಜನಶೀಲ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂದರೆ ಬ ಸಾರಿ ಇಲ್ಲಿ ಮೊದಲನೇದಾಗಿ ಬಹುಮುಖ ಬುದ್ಧಿಶಕ್ತಿಯನ್ನು ನೋಡಿ ಇಲ್ಲಿ ಬುದ್ಧಿಶಕ್ತಿಯ ಒಂದೇ ಆಯಾಮ ಇಲ್ಲ ಬೇರೆ ಬೇರೆ ಆಯಾಮಗಳು ಇವೆ ಅನ್ನೋದನ್ನೋದನ್ನು ಬುದ್ಧ ಬಹುಮುಖ ಬುದ್ಧಿಶಕ್ತಿ ಹೇಳುತ್ತೆ ಪ್ರಜಾಪ್ರಭುತ್ವ ನಾಯಕ ಅಂದರೆ ಅದೇ ಸಮಾಜ ಒಪ್ಪುವಂಥ ನಾಗರಿಕನ ಸಮಾಜದ ನಾಗರಿಕನಾಗುವ ಒಂದು ಸಾಮರ್ಥ್ಯವನ್ನು ಸಾಮರ್ಥ್ಯವನ್ನು ಹೇಳುತ್ತೆ ಸೃಜನಶೀಲ ಅಂದರೆ ಆಕ್ಟಿವಿಟಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೆ ಆಮೇಲೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನುವಂಥದ್ದು ತನ್ನ ಮತ್ತು ಇತರರ ಭಾವನೆಗಳನ್ನು ಮೇಲ್ವಿಚಾರಣೆ ಮಾಡುವಂಥದ್ದು ತನ್ನ ಭಾವನೆಗಳನ್ನು ಇತರರ ಮೇಲ್ವಿಚಾರಣೆ ಒಪ್ಪಿಕೊಳ್ಳುವಂಥದ್ದು ಸಮ್ಮತಿಯನ್ನು ಸೂಚಿಸುವಂಥದ್ದು ಇವೆಲ್ಲವೂ ಏನಾಗಿದೆ ಸಂವೇಗಾತ್ಮಕ ಬುದ್ಧಿಶಕ್ತಿಗೆ ಉದಾಹರಣೆಯಾಗಿದೆ ನಾಲ್ಕನೇ ಆಪ್ಷನ್ ಯಾವ್ದು ನಾಲ್ಕು ನಾಲ್ವತ್ತೊಂದನೇ ಕ್ವಶನ್ಗೆ ಯಾವುದೋ ಆಪ್ಷನು ತನ್ನ ಮತ್ತು ಇತರರ ಭಾವನೆಗಳನ್ನು ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯವೇ ಸಂವೇಗಾತ್ಮಕ ಬುದ್ಧಿಶಕ್ತಿಯಾಗಿದೆ ಆಮೇಲೆ ಮುಂದಿನ ಕ್ವಶನ್ ಆಗಿ ನಲ್ವತ್ತ ಎರಡನೇ ಕ್ವಶನ್ ಈ ಕೆಳಗಿನ ಯಾವ ಅಂಶಗಳು ಅನುವಂಶತೆಯಿಂದ ಫಲವಾಗಿ ಪ್ರಭಾವಿಸಲ್ಪಟ್ಟಿವೆ ಅಂತ ಕೇಳಿದ್ದಾರೆ ಇಲ್ಲಿ ಮಾನಸಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಭೌತಿಕ ಬೆಳವಣಿಗೆ ಮತ್ತು ಭಾವನಾತ್ಮಕ ಬೆಳವಣಿಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಎ ಮತ್ತು ಬಿ ಬಿ ಮತ್ತು ಸಿ ಎ ಮತ್ತು ಸಿ ಮತ್ತು ಎ ಸಿ ಮತ್ತು ಡಿ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾದಂಥ ಆನ್ಸರ್ ಯಾವುದಾಗುತ್ತೆ ಇಲ್ಲಿ ಇಲ್ಲಿ ಮಾನಸಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಭೌತಿಕ ಬೆಳವಣಿಗೆ ಮತ್ತು ಭಾವನಾತ್ಮಕ ಬೆಳವಣಿಗೆ ಈ ಎರಡು ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಅನುವೌತೆಯಿಂದ ಪ್ರಭಾವಿಸಲ್ಪಟ್ಟದು ಅಂತ ಹೇಳಿದರೆ ಒಂದು ಮಾನಸಿಕ ಬೆಳವಣಿಗೆ ತಂದೆಯ ತಾಯಿಯ ಮನ ಒಂದು ಅಂಶಗಳನ್ನೇ ಮಕ್ಕಳು ಹೊಂದಿರ್ತಾರೆ ಆಮೇಲೆ ಭೌತಿಕ ದೈಹಿಕ ಅಂದರೆ ಫಿಸಿಕಲ್ ಡೆವಲಪ್ಮೆಂಟ್ ಏನಾಗಿದೆ ಇಲ್ಲಿ ಅನುವೌತೆಯಿಂದ ಬಂದಂತಹ ಬೆಳವಣಿಯಾಗಿವೆ ಅದರಿಂದ ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಾಗಿದೆ ಎ ಮತ್ತು ಸಿ ಇದು ಸಾಮಾಜಿಕ ಬೆಳವಣಿಗೆ ಅಂದರೆ ಸಮಾಜ ಇದಕ್ಕೆ ಪ್ರಭಾವಿಸಲ್ಪಡುತ್ತೆ ಭಾವನಾತ್ಮಕ ಬೆಳವಣಿಗೆಯಲ್ಲಿ ಕೂಡ ಒಂದು ಶಾಲೆ ಸಮಾಜ ಇಲ್ಲಿ ಪ್ರಭಾವಿಸಲ್ಪಡುತ್ತೆ ಭೌತಿಕ ಮತ್ತು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಅನುವಂಶತೆ ಪ್ರಮುಖ ಪ್ರಭಾವವನ್ನು ಬೀರುತ್ತೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಮೂರು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಎ ಮತ್ತು ಸಿ ಆಮೇಲೆ ಮುಂದಿನ ಕ್ವಶನ್ ಆಗಿ ಬೆಳವಣಿಗೆ ಮತ್ತು ವಿಕಾಸವು ಒಂದು ವಿನ್ಯಾಸದ ಪ್ರಕಾರ ನಡೆಯುತ್ತದೆ ಎಂದು ವಿವರಿಸುವ ತತ್ವ ಯಾವುದು ಅಂತ ಕೇಳಿದರೆ ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸ ತತ್ವಗಳನ್ನು ಹೇಳುವಾಗ ಈ ಎಲ್ಲ ವಿಷಯಗಳನ್ನು ಹೇಳಿದ್ದೀನಿ ಬೆಳವಣಿಗೆ ವಿಕಾಸ ಬೆಳವಣಿಗೆ ಮತ್ತು ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂತ ಅಲ್ಲಿ ವಿಕಾಸ ಪ್ರಗತಿ ವಿಗತಿಯನ್ನು ಹೊಂದಿರುತ್ತೆ ಅನುವಂಶಿತ ಪರಿಸರಗಳ ನಡುವಿನ ಅನ್ಯೋನ್ಯ ಕ್ರಿಯೆಯಾಗಿದೆ ವಿಕಾಸ ಒಂದು ಕ್ರಮಬದ್ಧ ವಿನ್ಯಾಸವಾಗಿದೆ ಅಂತ ಹೇಳಿದ್ದೀನಿ ಇಲ್ಲಿ ವಿಕಾಸವು ಒಂದು ಅನು ಕ್ರಮಬದ್ಧ ವಿನ್ಯಾಸ ಅಂತ ಹೇಳಲಿಕ್ಕೆ ಮೂರು ಪ್ರಮುಖ ಅಂಶಗಳನ್ನು ಹೇಳಿದ್ದೀನಿ ಇಲ್ಲಿ ಶಿರಪಾದಾಮಿಕ್ ಶಿರಪಾದಾಭಿಮುಖ ವಿನ್ಯಾಸ ಪರಿಧಿ ವಿ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಚಲನೀಯ ವಿನ್ಯಾಸ ಅನ್ನುವಂಥದ್ದು ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಬರುವಂತಹ ತತ್ವಗಳಲ್ಲಿ ಸಾರ್ವತ್ರಿಕ ತತ್ವಗಳಲ್ಲಿ ಶಿರಪಾದಾಮಿಕ ಶಿರಪಾದಾಭಿಮುಖ ತತ್ವ ಅನ್ನುವಂಥದ್ದು ಏನಾಗಿದೆ ಇಲ್ಲಿ ವಿಕಾಸದ ಒಂದು ಪ್ರಕಾರವನ್ನು ಇಲ್ಲಿ ವಿನ್ಯಾಸದ ಪ್ರಕಾರವನ್ನು ಹೇಳುತ್ತೆ ವಿನ್ಯಾಸ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದು ಶಿರಪಾದಾಭಿಮುಖ ತತ್ವ ಹೇಳುತ್ತೆ ವಿಕಾಸ ಎನ್ನುವಂಥದ್ದು ಒಂದು ಕ್ರಮಬದ್ಧ ವಿನ್ಯಾಸ ಅಂತ ಹೇಳುವಾಗ ಇದು ಯಾವ ವಿನ್ಯಾಸವನ್ನು ಅನುಸರಿಸುತ್ತೆ ಅಂದರೆ ಶಿರಪಾದಾಭಿಮುಖ ವಿನ್ಯಾಸ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಮತ್ತು ಚಲನೆಯ ವಿನ್ಯಾಸವನ್ನು ಅನುಸರಿಸುತ್ತೆ ಅನ್ನೋದನ್ನು ಇಲ್ಲಿ ವಿವರಿಸಿದ್ದೀನಿ ಸರಿಯಾದಂಥ ಆನ್ಸರ್ ಯಾವುದೇ ಆಗದೆ ಶಿರಪಾದಾಭಿಮುಖ ತತ್ವ ಆಮೇಲೆ ಓದಿನ ವೇಗದ ಮೇಲೆ ಬೆಳಕಿನ ತೀವ್ರತೆಯ ಪರಿಣಾಮ ಈ ಒಂದು ಪ್ರಾಯೋಗಿಕ ಅಧ್ಯಯನದಲ್ಲಿ ಅಸಂಗತ ಚರಾಂಶ ಯಾವುದೆಂದರೆ ಇಲ್ಲಿ ನೋಡಿ ಚರಾಂಶಗಳಲ್ಲಿ ಮೂರು ವಿಧದಲ್ಲಿದೆ ಸ್ವತಂತ್ರ ಪರತಂತ್ರ ಮತ್ತು ಅಸಂಗತ ಚರಾಂಶ ಅಂತ ಇಲ್ಲಿ ಪ್ರಯೋಗದಲ್ಲಿ ಸ್ವತಂತ್ರ ಚರಾಂಶ ಅಂದರೆ ಇವರ ಸ್ವತಂತ್ರ ಚರಾಂಶ ಮತ್ತು ಪರತಂತ್ರ ಚರ ಚರಾಂಶಗಳು ಇವು ಒಂದಕ್ಕೊಂದು ಅವಲಂಬಿಸಿರ್ತವೆ ಪ್ರಯೋಗದಲ್ಲಿ ಇವ ಇವೆರಡನ್ನ ಬಿಟ್ಟಿರುವಂತಹದ್ದು ಅಸಂಗತ ಚರಾಂಶವಾಗಿದೆ ಪರತಂತ್ರ ಚರಾಂಶ ಅಂದರೆ ಇಲ್ಲಿ ಸ್ವತಂತ್ರ ಅಂದರೆ ಆ ಚರಾಂಶ ಸ್ವತಂತ್ರವಾಗಿರುತ್ತೆ ಅದು ಬದಲಾಗುತ್ತೆ ಪರತಂತ್ರ ಚರಾಂಶ ಅಂದರೆ ಸ್ವತಂತ್ರ ಚರಾಂಶವನ್ನು ಅವಲಂಬಿಸಿನೇ ಅದು ಬದಲಾಗುತ್ತೆ ಇಲ್ಲಿ ಕೊಟ್ಟಿರುವಂಥ ಪ್ರಯೋಗದಲ್ಲಿ ಓದಿನ ವೇಗದ ಮೇಲೆ ಬೆಳಕಿನ ತೀವ್ರತೆಯ ಪರಿಣಾಮ ಓದಿನ ವೇಗದಲ್ಲಿ ಬೆಳಕಿನ ಪರಿ ಪರಿಣಾಮ ಹೇಗಾಗುತ್ತೆ ಅದಕ್ಕೆ ಅನುಸರಿಸ್ಕೊಂಡು ಓದಿನ ವೇಗದ ಮೇಲೆ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಈ ಪ್ರಯೋಗದ ಒಂದು ಸಾಧನೆಯಾಗಿದೆ ಇದರಲ್ಲಿ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಬೆಳಕಿನ ತೀವ್ರತೆ ಓದಿನ ವೇಗ ಒದುಗನ ಆಸಕ್ತಿ ಅಳೆಯುವ ಸಾಧನ ಇಲ್ಲಿ ಅಳೆಯುವ ಸಾಧನ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ ಹ್ಞೂ ಇದು ಆಗಲಿಕ್ಕೆ ಸಾಧ್ಯತೆ ಇಲ್ಲ ಆಮೇಲೆ ಇಲ್ಲಿ ಬೆಳಕಿನ ತೀವ್ರತೆಯ ಬೆಳಕಿನ ತೀವ್ರತೆ ಅಂದರೆ ಏನೋ ಏನಾಗುತ್ತೆ ಇಲ್ಲಿ ಬೆಳಕನ್ನು ಬೆಳಕಿನ ಪ್ರಣ ಬೆಳಕಿನ ಪ್ರಭಾವವನ್ನು ಜಾಸ್ತಿ ಮಾಡಿದವಾಗ ಓದಿನ ವೇಗದ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಿದ್ಮೇಲೆ ಇಲ್ಲಿ ಬೆಳಕಿನ ತೀವ್ರತೆ ಏನಾಗುತ್ತೆ ಇದು ಸ್ವತಂತ್ರ ಚರಾಂಶ ಆಗುತ್ತೆ ಹಾಂ ಬೆಳಕಿನ ತೀವ್ರತೆಯಲ್ಲಿ ಸ್ವತಂತ್ರ ಚರಾಂಶ ಆಗುತ್ತೆ ಓದಿನ ವೇಗ ಬೆಳಕಿನ ತೀವ್ರತೆಯನ್ನು ಅನುಸರಿಸಿ ಓದಿನ ವೇಗ ವೇಗ ಹೆಚ್ಚಾಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಹೇಳಿದು ಪರತಂತ್ರ ಚರಾಂಶ ಆಗುತ್ತೆ ಇಲ್ಲಿ ಉಳಿದಿರುವಂಥದ್ದು ಓದುಗನ ಆಸಕ್ತಿ ಹ್ಮ್ ಬೆಳಕು ಜಾಸ್ತಿ ಮಾಡಿದವಾಗ ಓದಿನ ವೇಗ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಓದಿನ ಜಾಸ್ತಿ ಆಗಲಿಕ್ಕೆ ಅಲ್ಲಿ ಇನ್ನೊಂದು ಪುಷ್ಟೀಕರಣ ಆಗುತ್ತೆ ಇಲ್ಲಿ ಏನಾಗುತ್ತೆ ಅದು ಆಸಕ್ತಿ ಅನ್ನುವಂಥದ್ದು ಆಸಕ್ತಿ ಕೂಡ ಹೆಚ್ಚಾಗುತ್ತೆ ಹಾಂ ಇಲ್ಲಿ ಓದುಗನ ಆಸಕ್ತಿ ಕೂಡ ಅದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಹೇಗೆ ಕಣ್ಣಿಗೆ ಕಾಣಿಸುತ್ತೆ ಅಂದರೆ ಅದು ಓದಿನ ಮೇಲೆ ಜಾಸ್ತಿ ಓದು ಆದವಾಗ ಅಲ್ಲಿ ಓದು ಅಲ್ಲಿ ಆ ಓದುಗನಿಗೆ ಆಸಕ್ತಿ ಉಂಟಾಗಿದೆ ಅನ್ನೋದಂತ ಅರ್ಥವನ್ನು ಕೊಡುತ್ತೆ ಇಲ್ಲಿ ಈ ಒಂದು ಪರಿಣಾಮ ಈ ಒಂದು ಪ್ರಯೋಗದ ಮೇಲೆ ಓದುಗನ ಆಸಕ್ತಿ ಅನ್ನುವಂಥದ್ದು ಏನಾಗಿದೆ ಅಸಂಗತ ಚರಾಂಶವಾಗಿದೆ ಮೂರು ಚರಾಂಶಗಳ ಬಗ್ಗೆ ಸರಿಯಾಗಿ ಗೊತ್ತಿದ್ರೆ ನಮಗೆ ಅದು ಇನ್ನೊಂದು ಉದಾಹರಣೆ ಏನು ಅಂದರೆ ಧ್ಯಾನದಿಂದ ಅವಧಾನ ಸಾಧ್ಯ ಅನ್ನುವಂಥದ್ದು ಧ್ಯಾನದಿಂದ ಅವಧಾನ ಸಾಧ್ಯ ಇಲ್ಲಿ ಅವಧಾನ ಸಾಧ್ಯ ಆಗುತ್ತೆ ಅನ್ನೋದನ್ನು ಸಾಧಿಸಬೇಕಾಗುತ್ತೆ ಯಾವುದರಿಂದ ಧ್ಯಾನದಿಂದ ಧ್ಯಾನ ಇದು ಇಲ್ಲಿ ಏನಾಗುತ್ತೆ ಪರತಂತ್ರ ಚರಾಂಶ ಆಗುತ್ತೆ ಅವಧಾನ ಎನ್ನುವಂಥದ್ದು ಸಾರಿ ಧ್ಯಾನ ಎನ್ನುವಂಥದ್ದು ಸ್ವತಂತ್ರ ಚರಾಂಶ ಆಗುತ್ತೆ ಅವಧಾನ ಎನ್ನುವಂಥದ್ದು ಧ್ಯಾನವನ್ನು ಅವಲಂಬಿಸಿರುವಂಥದ್ದು ಅದು ಅವಲಂಬಿಸಿ ಅದು ಏನಾಗುತ್ತೆ ಬದಲಾವಣೆ ಆಗುತ್ತೆ ಇದು ಪರತಂತ್ರ ಚರಾಂಶ ಆಗುತ್ತೆ ಅವಧಾನ ಎನ್ನುವಂಥದ್ದು ಇಲ್ಲಿ ನಮಗೆ ಧ್ಯಾನ ಮತ್ತು ಅವಧಾನಗಳಲ್ಲಿ ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ಅಂಶ ಯಾವುದಾಗುತ್ತೆ ಒಂದು ಬುದ್ಧಿಶಕ್ತಿ ಆಗ್ಬೋದು ವೈಯಕ್ತಿಕ ಭಿನ್ನತೆ ಆಗ್ಬೋದು ಇವೆಲ್ಲವುಗಳು ಅವಧಾನದಿಂದ ಧ್ಯಾನದಿಂದ ಬದಲಾವಣೆಯಾಗುವಂತಹ ಒಂದು ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಚರಾಂಶ ಇಲ್ಲಿ ಬದಲಾವಣೆ ಆಗುತ್ತೆ ಅದು ಬುದ್ಧಿಶಕ್ತಿ ಯಾವ ವೈದಿಕ ಭಿನ್ನತೆ ಯಾವುದೇ ಇರ್ಬೋದು ಏನಾಗುತ್ತೆ ಇಲ್ಲಿ ಅಸಂಗತ ಚರಾಂಶವಾಗುತ್ತೆ ಈ ಈ ರೀತಿಯ ಪ್ರಯೋಗದಲ್ಲಿ ನಮಗೆ ಕಣ್ಣಿಗೆ ಕಾಣದೇ ರೀತಿ ಕಾಣದೇ ಇರುವ ರೀತಿಯಲ್ಲಿ ಯಾವುದು ಬದಲಾವಣೆ ಆಗುತ್ತೆ ಏನು ಔಟ್ಪುಟ್ ಏನು ಬರುತ್ತೆ ಅದು ನಾವು ಬಯಸಿದಂತಹ ಒಂದು ಭಾವ ಒಂದು ಸಂಗತಿಯನ್ನು ನಾವು ಎಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗುತ್ತೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದು ಏನಾಗುತ್ತೆ ಅಲ್ಲಿ ಅಸಂಗತ ಚರಾಂಶ ಅಂತ ಹೇಳಿಕೊಂಡು ಹೇಳ್ಕೊಳ್ಳುತ್ತೆ ಆಮೇಲೆ ಮುಂದಿನ ಕ್ವಶನ್ ಆಗಿ ನಲವತ್ತೈದನೇ ಕ್ವಶನ್ ಈ ಕೆಳಗಿನ ಯಾವ ಅನುವಂಶೀಯತೆಯಿಂದ ನಿಯಂತ್ರಿಸಲ್ಪಡುತ್ತವೆ ಅನ್ನುವಂಥದ್ದು ಇಲ್ಲಿ ಚರ್ಮದ ಬಣ್ಣ ಬುದ್ಧಿಶಕ್ತಿ ಭಾಷೆ ಸಾಮಾಜಿಕರಣ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಅನುವಂಶತೆಯಿಂದ ನಿರ್ಧರಿಸಲ್ಪಡುವಂಥದ್ದು ಯಾವುದು ಅಂತ ಕೇಳಿದರೆ ಇಲ್ಲಿ ನಿಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದಿಲ್ಲಿ ಎ ಮತ್ತು ಸಿ ಅನ್ನುವಂಥದ್ದು ಚರ್ಮದ ಬಣ್ಣ ಸಾರಿ ಚರ್ಮದ ಬಣ್ಣ ಮತ್ತು ಸಾರಿ ಎ ಮತ್ತು ಬಿ ಇದಕ್ಕೆ ಬಿಲ್ಲಿ ಎ ಮತ್ತು ಬಿ ಚರ್ಮದ ಬಣ್ಣ ಮತ್ತು ಬುದ್ಧಿಶಕ್ತಿಯು ಅನುವಶತೆಯಿಂದ ಬರುವಂತಹ ಲಕ್ಷಣಗಳಾಗಿವೆ ಇಲ್ಲಿ ಭಾಷೆಯನ್ನು ಸ ಒಂದು ಶಾಲೆಯಲ್ಲೂ ಕಲಿಯಬಹುದು ಸಮಾಜದಲ್ಲೂ ಕೂಡ ಕಲಿಯಬಹುದು ಸಾಮಾಜೀಕರಣ ಆಗುವಂಥದ್ದು ಒಂದು ಸಮಾಜದಲ್ಲಿ ಸೊ ಹಾಗಾಗಿ ಇಲ್ಲಿ ಚರ್ಮದ ಬಣ್ಣ ಮತ್ತು ಬುದ್ಧಿಶಕ್ತಿ ನಮಗೆ ಅನುವಂಶತೆಯಿಂದ ನಿಯಂತ್ರಿಸಲ್ಪಡುತ್ತವೆ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನೇ ಮೊದಲೇ ಆಪ್ಷನ್ ಏನಾಗುತ್ತೆ ಎ ಮತ್ತು ಬಿ ಆನ್ಸರ್ ಆಗುತ್ತೆ ಆಮೇಲೆ ಮುಂದಿನದು ಮಿತಿ ತಂತ್ರದ ಏಕ ಏಕಕೇಂದ್ರೀಯ ವೃತ್ತದಲ್ಲಿ ವೃತ್ತಗಳ ವಿಧಾನದಲ್ಲಿ ನಕ್ಷತ್ರವನ್ನು ಯಾ ಗುರುತಿಸುವವರು ಯಾರು ಅಂತ ಗುರುತಿಸುವುದು ಹೇಗೆ ಅಂತ ಅನ್ನೋದನ್ನು ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಹೊರವೃತ್ತದ ಆಚೆ ಹೊರ ಒಳಗೆ ಅತ್ಯಂತ ಒಳ ವೃತ್ತದಲ್ಲಿ ಮಧ್ಯವ್ರತದ ಆಚೆ ಇಲ್ಲಿ ಮಿತಿ ತಂತ್ರದಲ್ಲಿ ಏಕಕೇಂದ್ರೀಯ ಅಂದರೆ ಮಿತಿ ತಂತ್ರದಲ್ಲಿ ಒಬ್ಬ ನಾಯಕನಂತ ಇರ್ತಾನೆ ಅಲ್ಲಿ ಆ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಏನು ಮಾಡಲಾಗುತ್ತೆ ಯಾರು ಯಾರಿಗೆ ಅಂದರೆ ಇಲ್ಲಿ ಇಷ್ಟಪಡ್ತಾರೆ ಅಥವಾ ಅವರನ್ನು ಬಯಸ್ತಾರೆ ಅನ್ನುವಂಥ ಕ್ವಶನನ್ನು ಕೇಳಿದ್ರಲ್ಲಿ ಒಬ್ಬ ವ್ಯಕ್ತಿಯನ್ನು ಎಲ್ಲರೂ ಇಷ್ಟಪಡ್ತಾರೆ ಎಲ್ರಿಗೂ ಅಗತ್ಯವಾಗುತ್ತೆ ಎಲ್ರಿಗೂ ಸಹಾಯ ಮಾಡುವಂಥ ಒಂದು ಒಬ್ಬ ನಾಯಕನ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಏನಿರ್ತಾನೆ ಅತ್ಯಂತ ಒಳ ಇರ್ತಾನೆ ಅವನನ್ನು ನಕ್ಷತ್ರ ಅಂತ ಕರಿತೀವಿ ಒಂದು ಗುಂಪಿನಲ್ಲಿ ಒಬ್ಬ ನಾಯಕ ಅಂತ ಇದ್ದರೆ ನಾಯಕ ಹೇಗೆ ಉಟ್ಕೊಳ್ತಾನೆ ಅಂದರೆ ಎಲ್ಲರೂ ಅವನನ್ನು ಬಯಸೋದ್ರಿಂದ ಇಷ್ಟಪಡೋದ್ರಿಂದ ಎಲ್ಲರಿಗೂ ಅವನ ಒಂದು ಅಗತ್ಯತೆ ಇರೋದ್ರಿಂದ ಅಲ್ಲಿ ನಾಯಕ ಅಲ್ಲಿ ಉಟ್ಟುಕೊಳ್ತಾನೆ ಇಲ್ಲಿ ನಕ್ಷತ್ರ ಅಂದರೆ ನಾಯಕ ಎಲ್ಲರೂ ಎಲ್ಲರೂ ಬಯಸುವಂಥ ಎಲ್ಲರೂ ಇಷ್ಟಪಡುವಂಥ ಎಲ್ಲರೂ ಅಲ್ಲಿ ಓಟ್ ಹಾಕುವಂಥ ಒಬ್ಬ ವ್ಯಕ್ತಿಗೆ ಅಲ್ಲಿ ಅವನ ಒಳವ್ರತದಲ್ಲಿ ಇರ್ತಾನೆ ಆಮೇಲೆ ಮುಂದಿನ ಕ್ವಶನ್ ಆಗಿ ಮಗುವಿನ ನೈತಿಕ ಬೆಳವಣಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಯಾರು ಅಂತ ಇಲ್ಲಿ ಕೇಳಿದರೆ ಜಿನ್ ಪಿಯಾಜ್ ಮತ್ತು ಹಾರ್ವಿಗಸ್ಟ್ ಸ್ಟ್ಯಾಂಡ್ಲಿ ಹಾಲ್ ಮತ್ತು ವೈಗೋಟಸ್ಕಿ ಹಾರ್ವಿಗಸ್ಟ್ ಮತ್ತು ಸ್ಟ್ಯಾಂಡ್ಲಿ ಹಾಲ್ ಜಿನ್ ಪಿಯಾಜ್ ಮತ್ತು ವೈಗೋಟಸ್ಕಿ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾದಂಥ ಆನ್ಸರ್ ಯಾವುದಾಗುತ್ತೆ ಇಲ್ಲಿ ಜ್ಞಾನ್ ನೈತಿಕ ಬೆಳವಣಿಗೆ ನೈತಿಕ ಬೆಳವಣಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ ಜಿನ್ ಪಿಯಾಜಿಯವರು ನೈತಿಕ ಬೆಳವಣಿಗೆ ಸೇರಿಸಿದವರಾಗಿದ್ದಾರೆ ಅದೇ ಹರ್ವಿಗಸ್ಟ್ ಅಲ್ಲ ಸ್ಟ್ಯಾಂಡ್ಲಿ ಹಾಲ್ ಮತ್ತು ವೈಗೋಟಸ್ಕಿ ಇಲ್ಲಿ ವೈಗೋಟಸ್ಕಿ ನೈತಿಕ ಬೆಳವಣಿಗೆಗೆ ಸಂಬಂಧಿಸಿದವರು ಸ್ಟ್ಯಾಂಡ್ಲಿ ಹಾಲ್ ಅಲ್ಲ ಆಮೇಲೆ ಮೂರನೇ ಆಪ್ಷನ್ ಅಲ್ಲಿ ಹರ್ವಿಗಸ್ಟ್ ಮತ್ತು ಸ್ಟ್ಯಾಂಡ್ಲಿ ಇಬ್ಬರೂ ಇಬ್ಬರು ಅಲ್ಲ ಇವರು ಜಿನ್ ಪಿಯಾಜಿ ಮತ್ತು ವೈಗೋಟಸ್ಕಿ ಇವರಿಬ್ಬರು ಏನಾಗಿದ್ದಾರೆ ನೈತಿಕ ಬೆಳವಣಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಮನೋವಿಜ್ಞಾನಿಗಳಾಗಿದ್ದಾರೆ ಆಮೇಲೆ ಮುಂದಿನ ಕ್ವಶನ್ ಆಗಿ ನಲವತ್ತ ಎಂಟನೇ ಕ್ವಶನ್ ಈ ಕೆಳಗಿನ ಒಂದನ್ನು ಹೊರತುಪಡಿಸಿ ಯಾವುದನ್ನು ಕಲಿಯಲು ಶಾಬ್ದಿಕ ಸಲಹೆ ಪರಿಣಾಮಕಾರಿಯಾಗಿದೆ ಅಂತ ಶಾಬ್ದಿಕವಾಗಿ ಕಲೀಲಿಕ್ಕೆ ಸಹಕಾರಿಯಾದಂಥದ್ದು ಯಾವುದು ಅನ್ನೋದನ್ನು ಇಲ್ಲಿ ಕೇಳಿದರೆ ಒಂದು ಮನೋಭಾವನೆಗಳು ಪರಿಕಲ್ಪನೆಗಳು ಕೌಶಲ್ಯಗಳು ಮತ್ತು ಸಂಗತಿಗಳು ಸರಿ ಅಂತ ಆನ್ಸರ್ ಆಗಿದೆ ಕೌಶಲ್ಯಗಳು ಇಲ್ಲಿ ಕೌಶಲ್ಯ ಅನ್ನುವಂಥದ್ದು ಏನಾಗಿದೆ ಇಲ್ಲಿ ಬ ಶಾಬ್ದಿಕ ಸಲಹೆ ಅಂದರೆ ಇದನ್ನು ಕಲಿಯ ಕಲೀಲಿಕ್ಕೆ ಶಾಬ್ದಿಕ ಸಲಹೆಗಳು ಕೌಶಲ್ಯಗಳನ್ನು ಕಲೀಲಿಕ್ಕೆ ಶಾಬ್ದಿಕ ಸಲಹೆಗಳು ಪರಿಣಾಮಕಾರಿಯಾಗಿವೆ ಉಳಿದವುಗಳು ಅಲ್ಲ ಆಮೇಲೆ ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಸರದ ಪ್ರಭಾವವನ್ನು ಅಭ್ಯಾಸ ಮಾಡಲು ಅತ್ಯಂತ ಸೂಕ್ತವಾದಂಥ ಸಮೂಹ ಯಾವುದು ಅಂತ ಕೇಳಿದರೆ ಸಮರೂಪ ಅವಳಿಗಳು ಎರಡು ಕುಟುಂಬಗಳ ಮಕ್ಕಳು ಸಮರೂಪ ಅವಳಿಗಳು ಒಡಹುಟ್ಟಿದವರು ಇಲ್ಲಿ ಒಡಹುಟ್ಟಿದವರು ಸಾರಿ ಒಡದು ಒಡಹುಟ್ಟಿದವರು ಅಂತ ಹೇಳಿದರೆ ಇಲ್ಲಿ ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಸುಮಾರು ಅಂಶಗಳಲ್ಲಿ ನಾವು ಏನು ಮಾಡ್ಬೋದು ಹುಟ್ಟುವಾಗಲೇ ಬೇರೆ ಬೇರೆ ರೀತಿಯ ಲಕ್ಷಣಗಳನ್ನು ಕಾಣಬಹುದು ಆಮೇಲೆ ಎರಡು ಕುಟುಂಬಗಳ ಮಕ್ಕಳು ಸಾಮಾನ್ಯವಾಗಿ ಬೇರೆ ಬೇರೆ ಲಕ್ಷಣ ಹೊಂದಿರ್ತಾರೆ ಅಸಮರೂಪಾವಳಿಗಳಂದರೆ ಇಲ್ಲಿ ಹೆಸರು ಹೇಳುವಂತೆ ಆ ಅವಳಿಗಳಲ್ಲಿ ಸಮರೂಪತೆ ಇಲ್ಲದೇ ಸಮರೂಪ ಅವಳಿಗಳು ಉಳಿದಿರುವಂಥದ್ದು ಸಮರೂಪ ಅವಳಿಗಳು ಇವು ಅವಳಿಗಳಲ್ಲಿ ಅಂದರೆ ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಸರ ಪ್ರಭಾವ ಬೀರುತ್ತೆ ಅನ್ನೋದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಈ ಸಮರೂಪಾವಳಿಗಳಲ್ಲಿ ಒಂದು ಒಬ್ಬರನ್ನ ಒಂದು ಸಮಾಜಕ್ಕೆ ಒಂದು ಸಮಾಜದಲ್ಲಿ ಇನ್ನೊಬ್ಬ ಮಗು ಇನ್ನೊಂದು ಸಮಾಜದಲ್ಲಿ ಇಟ್ಟು ನಾವು ಅವರ ಒಂದು ಬೆಳವಣಿಗೆ ಮಾಡಿದರೆ ಇಲ್ಲಿ ಅವರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ಕಾಣಬಹುದು ಇದನ್ನು ಸಾಧನೆ ಕೂಡ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಸಮರೂಪಾವಳಿಗಳನ್ನು ಅವರ ಮೇ ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಸರದ ಪ್ರಭಾವವನ್ನು ಅಭ್ಯಾಸ ಮಾಡಲಿಕ್ಕೆ ಈ ಸಮರೂಪಾವಳಿಗಳು ತಕ್ಕಂತಹ ಉದಾಹರಣೆಗಳಾಗ್ತಾರೆ ಆಮೇಲೆ ಹಸಿರು ದ್ವೀಪ ಉರಿದಾಗಲೆಲ್ಲ ಅದರ ಮೇಲೆ ಪಕ್ಷಿ ಕುಟುಕಿದಾಗ ನಿಗದಿತ ಸಂಖ್ಯೆಯ ಅನುಕ್ರಿಯೆಯನ್ನು ನೀಡಿದ ಮೇಲೆ ಪುನರ್ಬಲನ ನೀಡುತ್ತದೆ ಈ ರೀತಿಯ ಪುನರ್ಬಲನದ ತಪಸೀಲಿನ ಹೆಸರು ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಸರಿಯಾದಂಥ ಆನ್ಸರ್ ಆಗಿದೆ ಯಾವುದಾಗಿದೆ ಅನುಪಾತೀಯ ಅನುಪಾತಿಯ ಅನುಮತ ಅನುಪಾತೀಯ ಆನ್ಸರ್ ಇಲ್ಲಿ ಆಪ್ಷನ್ ಇಲ್ಲಿ ಸರಿಯಾದಂಥ ಆನ್ಸರ್ ಆಗುತ್ತೆ ಇಲ್ಲಿ ಹಸಿರು ದೀಪ ಉರಿದಾಗಲೆಲ್ಲ ಏನು ಏನು ಮಾಡುತ್ತೆ ಪಕ್ಷಿ ಕುಟುಕಿದಾಗ ಅಲ್ಲಿ ಆ ಒಂದು ಅನುಕ್ರಿಯೆಯನ್ನು ನಿರ್ಧಾರ ಮಾಡಲಾಗುತ್ತೆ ಬರೆದುಕೊಳ್ಳಲಾಗುತ್ತೆ ಇಲ್ಲಿ ಅನುಪಾತಗಳ ರೂಪದಲ್ಲಿ ಹಸಿರು ದೀಪ ಉರಿದಾಗಲೆಲ್ಲ ಪಕ್ಷಿ ಕುಟಕತ್ತೆ ಅದಕ್ಕೆ ಆಹಾರ ದೊರಕತ್ತೆ ಇದನ್ನು ಅನುಪಾತಿಯ ಒಂದು ಪುನರ್ಬಲನ ಅಂತ ಇಲ್ಲಿ ಹೆಸರಿಸಲಾಗಿದೆ ಸೌದಿ ಅಲ್ಲ ವ್ಯತ್ಯಸ್ತ ಅಲ್ಲ ಸತತ ಕೂಡ ಅಲ್ಲ ಇದು ಅನುಪಾತಿಯ ಒಂದು ಪುನರ್ಬಲನ ಅಥವಾ ಒಂದು ತಪಾಸೀಲನ್ನು ಏನು ಮಾಡ್ತೇವೆ ಅನುಪಾತಿಯ ರೂಪದಲ್ಲಿ ಬರೆದುಕೊಳ್ಳಲಾಗುತ್ತೆ ಅದನ್ನು ಅನುಪಾತಿಯ ತಪಾಸೀಲು ಅಂತ ಕರೆಯಲಾಗುತ್ತೆ ಆಮೇಲೆ ಮುಂದಿನ ಕ್ವಶನ್ ಆಗಿ ಸರಿ ಇವಿಷ್ಟು ಮುಂದೆ ಇಂಗ್ಲೀಷ್ ಕ್ವಶನ್ ಆಗುತ್ತೆ ಅದರ ಮುಂದೆ ಅವಧಿಯಲ್ಲಿ ನೋಡಿಕೊಳ್ಳುವ ಇವತ್ತನೇ ಅವಧಿಯಲ್ಲಿ ಈ ಒಂದು ಸೈಕಾಲಜಿ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ ಶಿಶು ಮನೋವಿಜ್ಞಾನ ಮತ್ತು ಶಾಸ್ತ್ರ ಇದು ಎಲ್ಲ ಎಕ್ಸಾಮ್ಗೆ ಕೂಡ ಉಪಯೋಗ ಆಗುತ್ತೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಆಮೇಲೆ ಟಿ ಎ ಟಿಲೂ ಕೂಡ ಕೂಡ ಇದು ಉಪಯೋಗ ಆಗುತ್ತೆ ಹಾಗಾಗಿ ನಿಮ್ಮ ಇದು ನಿಮಗೆ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು